ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಇಸ್ ಇಂಜುರಿಸ್ ಟು ಹೆಲ್ತ್, ಇಟ್ ಕಾಸಸ್ ಕ್ಯಾನ್ಸರ್. ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ, ಕ್ಯಾನ್ಸರ್ಗೆ ಕಾರಣ. हेलो हेलो, मैं दाराबी से बात कर रहा हूँ सर. हाँ सर, एवरीथिंग इज अंडर कंट्रोल सर. श्योर सर. सर बात करो. रेस्पॉन्डिंग बॉम्बे कंट्रोल. बॉम्बे अंदर गड़ीबिड़ी इरुत्ते अंत केळिद्दे. इदेन सर इष्टु निर्जनवागिदे. माफिया डन छोटा नायक अवर हेसरु केळिद्दीया? छोटा नायक हेसरु केळिद्दे इरोरु यारु इर्तारे? नम्म पोलीस ट्रेनिंग अल्ली अवर बग्गे पाठने इत्तु. नीवु पोलीस ट्रेनिंग अल्ली ओदिरो आ नायकन नेन्ने नम्म पोलीस दवरु अरेस्ट माडिद्दारे. इवत्तु कोर्टिगे कर्कोंडु होग्ता इद्दारे. ಅದಕ್ಕೆ ಈ ಸೆಕ್ಯೂರಿಟಿ ಸರ್. ಆ ನಾಯಕ ತಪ್ಪಿಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಅವನ್ನ ನಾವು ನಿಲ್ಸೋಕಾಗುತ್ತಾ? ಅವನನ್ನ ಹಿಡ್ಕೋಬೇಕು ಅನ್ನೋದು 25 ವರ್ಷದ ನಮ್ಮ ಪೊಲೀಸ್ನವ್ರ ಕನಸು. ನಮ್ಮಿಂದ ತಪ್ಪಿಸ್ಕೋಬೇಕು ಅನ್ನೋದು ಇವತ್ತಿಂದ ಅವನ ಕನಸು. ಸಾರಿ, ನನ್ನ ಹತ್ರ ಇದೆ, ಹಚ್ಕೊಳ್ಳ. ನನ್ನ ಹಿಡಿದ್ರೆ ಪ್ರಮೋಷನ್ ಸಿಗುತ್ತೆ ಅಂತ ತಿಳ್ಕೊಂಡಿದ್ಯಾ? ನನ್ನ ಎದುರು ಹಾಕೊಂಡ್ರೆ ಪ್ರಾಣ ಹೋಗುತ್ತೆ ಅಂತ ತಿಳ್ಕೊಂಡಿಲ್ವಾ? ಇನ್ಫಾರ್ಮೇಶನ್ ಕೊಟ್ಟಿದ್ಯಾರು? ನೀನ್ ಅರೆಸ್ಟ್ ಆದ್ಮೇಲೆ ಆ ರಂಗನಾಥ್ ಕಣ್ಣಿ ಕಾಣಿಸ್ತಾನೆ ಇಲ್ಲ. ಕಾಣಿಸ್ತಿಲ್ಲ ಅಂತ ಅಲ್ಲ, ಓಡೋದ ಅಂತ ಹೇಳು.
ಅವ್ರ ಕಡೆಯವರು ಕೂಡ ಓಡ್ ಹೋಗಿದ್ದಾರ? ಅಣ್ಣ, ಆ ಫೈರ್ ಆಫೀಸ್ನವರು ನೋಟಿಸ್ ಮೇಲೆ ನೋಟಿಸ್ ಕಳಿಸ್ತಾ ಇದ್ದಾರೆ. ಅವ್ರು ಹೇಳೋ ಸೇಫ್ಟಿ ರೂಲ್ಸ್ ಪ್ರಕಾರ ಕಟ್ಟಬೇಕು ಅಂತಂದ್ರೆ ನಮಗಿನ್ನೂ 5-6 ಕೋಟಿ ಹೆಚ್ಚು ಖರ್ಚಾಗುತ್ತೆ. ಹೊಸದಾಗಿ ಆ ಪರ್ಮಿಷನ್ ಲೆಟರ್ ಹಾಕ್ಬೇಕು. ಜಮೀನ್ ತಗೊಳ್ಳುವಾಗ ಯಾರನ್ನಾದ್ರೂ ಕೇಳಿದ್ಯಾ? ಲೋನ್ಗಾಗಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಕೇಳ್ಕೊಂಡಿದ್ಯಾ? ಇಷ್ಟೆಲ್ಲ ವಿಷಯಗಳಿಗೆ ಪರ್ಮಿಷನ್ ತಗೋಬೇಕಾ? ನನಗೆ ಬಿ ಪಿ ಬರ್ತಾ ಇದೆ. ನಾನು ಅವನ್ನ ಎತ್ಬಿಡ್ತೀನಿ, ಅವನ್ನ ಎತ್ಬಿಡ್ತೀನಿ, ಅವನ್ನ ಎತ್ಬಿಡ್ತೀನಿ. ಕೂತ್ಕೊಳ್ಳೋಣ. ಲೇ, ಅವನಿವಾಗ ಎಲ್ಲಿ ಸಿಕ್ತಾನೋ ಅಣ್ಣ? ನಿಮ್ಮನ್ನ ನೋಡೋಕೆ ಯಾರೋ ಫೈರ್ ಆಫೀಸರ್ ಬಂದಿದ್ದಾರೆ ಅಣ್ಣ. ಇಲ್ಲ ಅಂತ ಹೇಳೋ? ಹೇಳ್ದೆ ಅಣ್ಣ. ಏನಂದ? ಈ ಬಿಲ್ಡಿಂಗ್ ಫೈಲ್ ನೇಮ್ಸ್ ಪ್ರಕಾರ ಇಲ್ಲ ಅಂತ ನೋಟಿಸ್. ಇದ್ರ ಮೇಲೆ ನೀನು ಇನ್ನೂ 4 ಜನ ಸೈನ್ ಮಾಡಿದ್ರೆ ಕನ್ಸ್ಟ್ರಕ್ಷನ್ ನಿಲ್ಲಿಸ್ತೇನೆ. ನಾವು ಯಾರನ್ನು ಹೆದರಿಸಿ ಫ್ಲಾಟ್ನ ಮಾರ್ತಾ ಇಲ್ಲ. ಇಷ್ಟ ಆದೊಂದು ತಗೋತಾನೆ, ಇಲ್ಲದೆ ಇದ್ದೊಂದು ಬಿಟ್ಟಾಕ್ತಾನೆ. ಸ್ವಂತ ಮನೆ ಅನ್ನೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಒಂದು ಕನಸು. ಲಕ್ಷ ಉಳಿಸ್ಬೋದು ಅಂತ ನೀವು ರೂಲ್ಸ್ನ ಫಾಲೋ ಮಾಡ್ದೇ ಕಟ್ತಾ ಇದ್ದೀರಾ. ಅದೇ ಲಕ್ಷ ಕಡಿಮೆ ಆಗುತ್ತಲ್ಲ ಅಂತ ರಿಸ್ಕ್ ಬಗ್ಗೆ ಯೋಚನೆ ಮಾಡದೆ ಕೊಂಡ್ಕೋತಿದ್ದಾರೆ. ಅವರಲ್ಲಿರೋ ಒಳ್ಳೆತನನ ಬಳಸ್ಕೊಂಡು ನೀವು ಈ ಥರ ಸೇಫ್ಟಿ ಇಲ್ದಿರೋ ಅಪಾರ್ಟ್ಮೆಂಟ್ ಕಟ್ತಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಲ್ಲ. ಅದು ಕರೆಕ್ಟೇ. ಇವನ್ ಕತೆ ಮುಗೀತು. ರೂಲ್ಸ್ ಫಾಲೋ ಮಾಡೋ ನೀನೇ ಸುಮ್ಮನೆ ಇರಲಿಲ್ಲ ಅಂದ್ರೆ ಯಾವ ರೂಲ್ಸ್ ಫಾಲೋ ಮಾಡದೆ ಇರೋ ನಾನು ಹೇಗೆ ಸುಮ್ಮನೆ ಇರ್ತೀನಿ? ಸುಮ್ಮನೆ ಇರಲ್ಲ. ನಾನು ಇಲ್ಲಿದ್ದೀನ್ ಕಣ. ನಾಗರಾಜರಲ್ಲಿ ಎದ್ದಳು ಎದ್ದಳು ಎದ್ದಳು. ಒಂದು ನಿಮಿಷ ಸರ್. ಒಂದು ಸೈನ್ ಆಯಿತು ಸರ್, ಉಳಿದಿದ್ದ ಸೈನ್ ಎಲ್ಲಿದೆ ಅಂತ ಹೇಳ್ತೀನಿ. ಬನ್ನಿ ಸರ್, ಬನ್ನಿ 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 ಸರ್. ಇಲ್ಲಿ ಒಳಗಿರ್ತಾನೆ ಸರ್. ಸರ್ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಇಲ್ಲಿ ಒಳಗೆ ಒಬ್ಬನೇ ಇರ್ತಾನೆ ನೋಡಿ ಸರ್. ಅಯ್ಯಪ್ಪ, ಸತ್ತೆ. ಅಲ್ಲಿ ದಾರಿ ಇಲ್ಲ ಸರ್, ತಪ್ಪಿಸ್ಕೊಳಕ್ ಆಗ್ಲಿಲ್ಲ. ನಾನೇ ಹೇಳ್ತಿರೋದು ಅದೇ, ಫೈರ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಎಕ್ಸಿಟ್ಗಳಿಲ್ಲ. ಬನ್ನಿ ಸರ್. ಆ 3 ಜನನೂ ಅಲ್ಲೇ ಇರ್ತಾರೆ ಸರ್.
ಸರ್ 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 ನೀವು ಅಲ್ಲೇ ಇರಿ ಸರ್, ಒಂದು ನಿಮಿಷ ಸರ್. ಅಯ್ಯಪ್ಪ, ನಾನು ಹೇಳ್ದೆ ಅಲ್ವಾ ಸರ್ ಅವನು ಇಲ್ಲೇ ಇರ್ತಾನೆ ಅಂತ. ಎಲ್ಲೋನು ಹಾಂ, ಎದ್ದಾಳ ಸೈನ್ ಮಾಡ. ಹೆಬ್ಬಟ್ಟ ಅಣ್ಣ, ಹೆಬ್ಬಟ್ಟ. ಸರ್ ಸರ್ ಒಂದು ನಿಮಿಷ ಸರ್, ಕೊಡಲೆ ಎಲ್ಲತ್ತ. ಸರ್ ತಗೊಳ್ಳಿ ಸರ್. ಅಮ್ಮ, ನಾನು ನಿಮ್ಮನ್ನ ಕರ್ಕೊಂಬಂದೆ ಅಂತ ಗೊತ್ತಾದರೆ ಅಣ್ಣಗೆ ಬೇಜಾರಾಗುತ್ತೆ ಸರ್. ನಾನು ಇಲ್ಲೇ ಇರ್ತೀನಿ, ನೀವು ಹೋಗ್ಬಿಟ್ಟು ವಿಚಾರಿಸ್ಕೊಳ್ಳಿ ಸರ್ ಅಣ್ಣನ ಪರಿಸ್ಥಿತಿ ಏನಾಗುತ್ತೋ ಏನು. ಅಮ್ಮ, ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ವಲ್ಲ, ಮತ್ತೆ ಈ ದೌರ್ಜನ್ಯ ಏನು? ನಾನು ಒಂದ್ಸಲಿ ಇಲ್ಲ ಅಂದ್ರೆ ಯಾಕಂದೆ ಏನಕ್ಕಂದೆ ಅಂತ ಮತ್ತೆ ಕೇಳಬಾರ್ದು. ಕೇಳಿದ್ರೆ ನನ್ನ ಸಮಾಧಾನ ಹೇಗಿರುತ್ತೆ ಅಂತ ನಿನಗೆ ಗೊತ್ತಾನೆ. ಈ ತರದ ಕಷ್ಟದ ಪರಿಸ್ಥಿತಿಯಲ್ಲಿ ಬೇರೆ ಏನಾದ್ರೂ ದಾರಿ ಇರಬೇಕು ತಪ್ಪಿಸ್ಕೊಳ್ಳೋದನ್ನ ಮಾತ್ರ ನನಗೆ ಗೊತ್ತಾಯ್ತು. ನೀನ್ ಸ್ವಲ್ಪ ಕೂಲ್ ಆದ್ರೆ ಈ ಬಿಲ್ಡಿಂಗ್ ಎಲ್ಲ ಒಡ್ದಾಗ್ಬಿಟ್ಟು ಮತ್ತೆ ರೂಲ್ಸ್ ಪ್ರಕಾರ ಹೊಸ ಬಿಲ್ಡಿಂಗ್ ಕಟ್ಕೊಡ್ತೀನಿ ನಾನು. ನನ್ನನ್ನ ಬಿಟ್ಬಿಡು. ಅಯ್ಯೋ, ಕೆಳಗ್ ಬಿಡ್ಬೇಡ, ಕೆಳಗ್ ಬಿಡ್ಬೇಡ, ನಾನು ಸೈನ್ ಮಾಡ್ತೀನಿ, ಸೈನ್ ಮಾಡ್ತೀನಿ, ಸೈನ್ ಮಾಡ್ತೀನಿ. ಥ್ಯಾಂಕ್ ಯು. ಸಾಯ್ಲಿನಂತೆ ನುಗ್ಗಿ ನೀನೊಮ್ಮೆ ಬಂದ್ರೆ ಎಲ್ಲಾರ್ಗೂ ಡೇಂಜರ್. ಏನಿ ಎದ್ದು ನಿಂತ್ರೆ ಬಿಳಾಕ್ ಮಾಡಿ ಈಗ ದಾಳಿಗೆ ಕಾದೆ ರಿಸ್ಕಲ್ಲಿ ನೀ ಇದ್ರು ಎಲ್ಲೋಕೆ ನಿಂತ್ರೆ ಮಾಡೋರ್ಗೆ ಕೈಲಾಸ ತೋರ್ಸಕ್ಕೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ನೀನೆ. ವೇಗಕ್ಕೆ ಸೆಕೆಂಡ್ ದಾಟುವ ಸ್ಪೀಡ್ ಅಂತ ಶಾದೆ ಸೈರನ್ನು ಕೂಗಿಸಿ ಎದುರಾಳಿ ಅಟ್ಟಿಸಿ ಗುಮ್ಮುತ್ತ ಮುನ್ನುಗ್ಗೋ ಆನೆ. ವೆಲ್ಕಮ್ ಬೇಡವೋ ಹಂಗೇನೆ ಬರುವವನೇನೆ. Six feet two, smile, nodi sote nanu luke banki chendu mate ondu mattu kundu no one tara hey pistole thar thara hatte ninna nodi jorra nodi de ಲೇರಿ ಪಲ್ಸ್ ರೇಟು ನಿನ್ನ ನೋಟಿಗೆ ಮಿಸೈಲಿನಂತೆ ನುಗ್ಗಿ ನೀನೊಮ್ಮೆ ಬಂದ್ರೆ ಎಲ್ಲಾರ್ಗು ಡೇಂಜರ್. ಏನಿ ಎದ್ದು ನಿಂತ್ರೆ ತಪ್ಪನ್ನು ಮಾಡೋರ್ಗೆ ಕೈಲಾಸ ತೋರ್ಸಕ್ಕೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ನೀನೆ. ವೇಗಕ್ಕೆ ಸೆಕೆಂಡ್ ದಾಟುವ ಸ್ಪೀಡ್ ಅಂತ ಶಾದೆ ಸೈರನ್ನು ಕೂಗಿಸಿ ಎದುರಾಳಿ ಅಟ್ಟಿಸಿ ಗುಮ್ಮುತ್ತ ಮುನ್ನುಗ್ಗೋ ಆನೆ. ವೆಲ್ಕಮ್ ಬೇಡವೋ ಹಂಗೇನೆ ಬರುವವನೇನೆ. ಹ
ಏ ಜೈ, ಎಲ್ಲಿದ್ಯಪ್ಪ? ನಿಮ್ ಚಿಕ್ಕಮ್ಮ ನನ್ ಜೀವ ತೆಗಿತಾ ಇದ್ದಾರೆ ಇಲ್ಲಿ. ಸರಿಯಾಗಿ ಕುತ್ಕೋ ಜೈಲಿ. ಅಪ್ಪ ಜೈಯಲ್ಲಿ ಅರ್ಧ ಗಂಟೆಲ್ ಮನೆಗ್ ಬರ್ತೀನಿ ಅಂತ ಹೇಳಿ ಹೋಗಿದ್ನಲ್ಲ. ಟೈಮ್ ಆಗ ಹೋಗ್ತದೆ, ಎಲ್ಲಿದ ನೋಡಿ. ಚಿಕ್ಕಮ್ಮ ಜೈಯಲ್ಲಿ ಇವನು ಕತೆ ಮುಗಿದ ಹಾಗೆ. ಬಾ ಬಾ ಬಾ, ಇಲ್ಲಿ ಕುತ್ಕೋ. ಏನ್ ಚಿಕ್ಕಮ್ಮ ಬಂಗಾರ, ಅಮ್ಮ ಅಪ್ಪ ಇಲ್ಲ ಅಂತ ಅವನಿಗೋಸ್ಕರ ಪೂಜೆ ಪುನಸ್ಕಾರಗಳು ಮಾಡ್ತಿದ್ರೆ ಕನಿಷ್ಠ ಅವ್ನು ಎಲ್ಲಿದ್ದಾನೆ ಅಂತ ನಿಂಗೆ ಗೊತ್ತಿಲ್ವೇನೋ? ಬೆಳಗ್ಗೆಯಿಂದ ಜೈಯಲ್ಲಿ ಜೈಯಲ್ಲಿ ಅಂತ ಎಲ್ಲ ಕಡೆ ಹುಡುಕ್ತಿದ್ರೆ ನೀನ್ ಬಂದು ಜೈಯಲ್ಲಿ ಅಂತ ನನ್ನೇ ಕೇಳ್ತೀನಿ. ಟ್ರಾಫಿಕ್ ತುಂಬಾ ಆಗಿದೆ. ಟ್ರಾಫಿಕ್ ಏನ್? 7 ಗಂಟೆಗೆ ಹೊರಗಡೆ ಹೋದ್ರೆ 10 ಗಂಟೆಗೆ ಬರ್ತಾ ಇದೀನಿ. ಇರಿಟೇಟ್ ಆಗ್ತಿದೆ. ತಣ್ಣಗೆ ಏನಾದ್ರೂ ಕುಡಿತಿಯಪ್ಪ? ಬೇಡ ಬೇಡ, ಪೂಜೆ ಟೈಮ್ ಆಯ್ತು, ನಡೀರಿ. ಹಬ್ಬ ತುಂಬಾ ಕೋಪದಲ್ಲಿದ್ದಾನೆ ಅನ್ಸುತ್ತೆ. ನಿಮ್ ಚಿಕ್ಕಮ್ಮನ ನೀನ್ ಸಂಭಾಳಿಸೋ ರೀತಿ ಯಾರು ಮಾಡಕ್ ಆಗಲ್ಲ ಕಣೋ. ಇಲ್ಲ ಅಂದ್ರೆ ನನ್ಗೂ ಏನಮ್ಮ ದೇವ್ರಿಗೆ ಚೆನ್ನಾಗಿ ಕೈ ಮುಗಿದ್ಯಾ? ಆರ್ತಿ ತಗೊಳ್ಳಿ ಹೆಸರಿಗೆ ಫೈರ್ ಮ್ಯಾನ್. ಫೈರ್ ಅಂದ್ರೆ ಭಯ. ಎಲ್ಲಾದ್ರೂ ಫೈರ್ ಆಕ್ಸಿಡೆಂಟ್ ಆದ್ರೆ ಏನ್ ಮಾಡ್ತೀರಾ? ಫೈರ್ ಆಕ್ಸಿಡೆಂಟ್ ಆದ್ರೆ ಇವನ್ ಬಂದು ನನ್ನ ಕಾಪಾಡ್ತಾನ ಕಣೆ, ನನ್ನ ಉಗ್ರಿಗೆ ಕೂಡ ಏನೂ ಆಗಲ್ಲ. ಹಾ, ಕೈಗೇನಾಯ್ತು? ನನ್ನ ಗರ್ಲ್ ಫ್ರೆಂಡ್ಗೆ ಒಬ್ಬ ಲವ್ ಲೆಟರ್ ಕೊಟ್ಟಿದ್ದ, ಹೋಗ್ ವಾರ್ನಿಂಗ್ ಕೊಟ್ಟು ಬಂದಿದ್ದೀನಿ. ಅವನು ಇವನಿಗೆ ಕೈ ಮುರಿಯೋ ಹಾಕಕ್ ಹೊಡೆದಿದ್ದಾನೆ. ಹುಡುಗಿಗೋಸ್ಕರ ಹೊಡೆದಾಡೋದು ಅಂದ್ರೇನ? ಅವ್ರೇನ್ ಮೇಲಿಂದ ಉದ್ರಿದಾರ? ಹೌದು ಸರ್, ಅಲ್ಲೇ ಇದ್ದೀನಿ. ಸೂಸೈಡ್ ಕೇಸ್ ಸರ್, ಫೈರ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀನಿ. ದೇರ್ ಆನ್ ದ ವೇ ಸರ್. ಅಮ್ಮ, ನಮ್ ಸ್ಟೇಷನ್ ಅಲ್ಲಿ ನಾನೇ ಬಲವಾಗಿರೋನು. ಕಣ್ ಮುಚ್ಕೊಂಡು ನಿನ್ ಕೈ ಕೊಡಿ ಹೇಳ್ತೀನಿ, ಹುಷಾರ ಒಳಗಡೆ ಹೇಳ್ಕೋತೀನಿ. ನನ್ನ ನಂಬು ತಾಯಿ, ನಿನಗೇನು ಆಗೋದಿಲ್ಲ. ನಿನ್ ನೋಡಿದ್ರೆ ನಂಗೆ ನಂಬಕ್ ಆಗ್ತಾ ಇಲ್ಲ. ನೀನ್ ಬಿಟ್ಬಿಟ್ರೆ ನನ್ನ ಪರಿಸ್ಥಿತಿ ಏನಾಗ್ಬೇಕು? 2 ಗಂಟೆಯಿಂದ ಅಲ್ಲೇ ಇದೆಯಾ? ಇನ್ನೊಂದ್ ಸ್ವಲ್ಪ ಹೊತ್ತೋದ್ರೆ ಕಾಲು ಉಳ್ಕಿ ಬಿದ್ಬಿಡ್ತೀಯಮ್ಮ. ನನ್ನ ನಂಬಮ್ಮ, ನನ್ ಕೈ ಹಿಡ್ಕೋ. ನೀನ್ ಬದುಕ್ಬೇಕಂತ ಇದೆಯಾ, ಸಾಯ್ಬೇಕಂತ ಇದೆಯೋ? ಬದುಕ್ಬೇಕು ಅಂತ ಇದೆ, ಆದ್ರೆ ನನ್ ಕೈ ಕೊಡಲ್ಲ. ಈ ಹುಡುಗಿ ನಮ್ಮ ಮಾತೇ ಕೇಳ್ತಾ ಇಲ್ಲ. ಭಾಸ್ಕರ್, ನೀವ್ ಈಗ ನೋಡ್ತಾ ಇರೋ ಹಾಗೆ ಆ ಹುಡುಗಿ ಟಾಪ್ ಫ್ಲೋರ್ ಇಂದ ಸೂಸೈಡ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅಲ್ಲಿ ನೋಡು, ಮೇಲಿದ್ದಾಳೆ. ಏಯ್, ಸೈಡಿಗೆ ಬರ್ರಿ, ಸೈಡಿಗೆ ಬನ್ನಿ, ಬನ್ನಿ ಸೈಡಿಗೆ. ಏನಾಗಿದೆ? ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಮೇಲೆ ಹತ್ತಿದ್ದಾಳೆ. ಹಾರೋದಕ್ಕೆ ಧೈರ್ಯ ಸಾಲದೆ, ಒಳಗೆ ಹೋಗೋದಕ್ಕೂ ಧೈರ್ಯ ಸಾಲದೇನೋ 3 ಗಂಟೆಯಿಂದ ಅಲ್ಲೇ ನಿಂತಿದ್ದಾಳೆ. ಆ ಪಕ್ಕದ ಕಿಟಕಿಯಿಂದ ಹಿಡ್ಕೊಂಡು ಎಳ್ಕೋಬಹುದಲ್ಲ. ಯಾರಿಗ್ ನೋಡಿದ್ರು ಆ ಹುಡುಗಿ ಕಾಪಾಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಬರ್ತಾ ಇಲ್ವಂತ. ನಾವೆಲ್ಲ ಟ್ರೈ ಮಾಡಿದೀವಿ, ಬೇಕಂದ್ರೆ ನೀವು ಟ್ರೈ ಮಾಡ್ಕೊಳ್ಳಿ. ಏಣಿ ಕೂಡ ತಲುಪಲ್ಲ ಅನ್ಸುತ್ತೆ. ಮೇಲೆ ಹೋಗಿ ನೋಡ್ತೀನಿ. ನೀವು ಸ್ವಲ್ಪ ಈ ಕಡೆ ಬರ್ತೀರಾ? ಅಲ್ಲಪ್ಪ, ಪರವಾಗಿಲ್ಲ, ನಾನು ನೋಡ್ತೀನಿ, ನೀವು ಹೋಗಿ.
ಏನಣ್ಣ ಈ ಸಾಮಾನುಗಳು? ಯಾವುದೇ ಎಮರ್ಜೆನ್ಸಿ ಕೆಲ್ಸಕ್ಕೆ ಹೋದ್ರೂ ಸರ್ ಒಂದು ವಸ್ತುನ ತಗೊಂಡ್ಬಂದೇ ಬರ್ತಾರೆ. ಆ ನಾರಾಯಣ ಕನ್ಸ್ಟ್ರಕ್ಷನ್ಸ್ ವಿಷಯ ಏನಾಯ್ತು? ನೀನು ಕೊಟ್ಟಿರೋ ವಾರ್ನಿಂಗ್ಗೆ ಅವರೆಲ್ಲ ಮುಚ್ಕೊಂಡು ಹೊರಟೋಗಿದ್ದಾರೆ. ಏನು, ನಿನ್ನೆ ಎಮರ್ಜೆನ್ಸಿ ತುಂಬ ರೊಮ್ಯಾಂಟಿಕ್ಕಾಗಿ ನಡೀತಂತೆ? 3 ಗಂಟೆ ಎಷ್ಟೇ ಪ್ರಯತ್ನ ಪಟ್ಟರು ಆ ಹುಡುಗಿ ಕೆಳಗಿಳದೆ ಬರಲಿಲ್ವಂತೆ. ನೀನು ಕಂಡ ಮೇಲೇನೆ ನಿನ್ನ ಕೈ ಕೊಟ್ಲಂತೆ. ಸಿಟಿಯಲ್ಲೆಲ್ಲರೂ ನಿಮ್ಮಿಬ್ರ ಬಗ್ಗೆನೇ ಮಾತಾಡ್ಕೊಳ್ತಾ ಇದ್ದಾರೆ. ಆ ಹುಡುಗಿ ಅಲ್ಲಿಗೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ಲು. ಸಾವು ಬದುಕಿನ ಮಧ್ಯೆ ಕೂಡ ನಿಮಗೆ ರೊಮ್ಯಾನ್ಸ್ ಅಲ್ಲಿ ಕಾಣ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಷ್ಟು ಅಂದವಾಗಿರೋ ಹುಡುಗಿಗೆ ಸಾಯೋಂಥ ಕಷ್ಟ ಏನು ಬಂತು ಅಂತ ಯಾರು ಮಾತಾಡ್ಕೋತಿಲ್ವಾ? ಮೊನ್ನೆ ಸೇಲಲ್ ತಗೊಂಡಿರೋ ಬ್ಲೂ ಡ್ರೆಸ್ ಹಾಕೊಂಡಿದ್ರೆ ಇನ್ನೂ ಸೂಪರ್ ಆಗಿರ್ತಿತ್ತು ಅಲ್ವಾ? ಹಲೋ, ನಾನು ಶ್ವೇತಾ. ಶ್ವೇತಕ್ಕ ಹೇಳು. ಇವತ್ ಪೇಪರ್ ಅಲ್ಲಿ ನಿನ್ ಫೋಟೋ ನೋಡ್ದೆ ಕಣೆ. ಯಾವ ಪೇಪರ್ ಅಲ್ಲಿ ನೋಡ್ದೆ? ಸಾಕ್ಷಿ ನೋಡು, ಅದ್ರಲ್ಲಿ ಸೂಪರ್ ಆಗಿದ್ದೀನಿ. ನೋಡಿದೀನಿ ಬಿಡು, ಆದ್ರೆ ನನಗೆ ಯಾಕೆ ಫೋನ್ ಮಾಡಿದೆ ಅಂದ್ರೆ ಮೊದ್ಲು ಅದನ್ನ ಕೇಳು. ನೋಡು ಏನು ಫೋನ್ ಮಾಡಿದೆ ಅಂತ ಆಮೇಲೆ ಹೇಳು. ಅಪ್ಪ ಕರೀತಿದ್ದಾರೆ. ಅಪ್ಪ ಚಿಚಿ, ನಾಚಿಕೆ ಇಲ್ದಿರೋ ಜನ್ಮ. ನಿನಕಿನ್ನ ಕಿಡ್ನಾಪರ್ಗಳೇ ವಾಸಿ. ದುಡ್ಡು ಕೇಳಿದ್ಮೇಲೆ 2 ದಿನ ಟೈಮ್ ಆದ್ರೂ ಕೊಡ್ತಾರೆ. ಏನು, ನನ್ನ ಊರಿಂದ ವಾಪಸ್ ಬರೋಷ್ಟು ನಿನಗೆ ಸಮಾಧಾನ ಇಲ್ವಾ? ಇಲ್ಲಿ ನೋಡು, ನೀನ್ ಕೇಳಿದ್ದೆ 2 ಲಕ್ಷ ಖರ್ಚು ಮಾಡ್ತೀಯೋ, ಮೇಲ್ಗಡೆ ಹಾಕೊಂಡು ಬೆಂಕಿ ಹಚ್ಕೋತೀಯೋ, ನಿನ್ನ ಇಷ್ಟ. ಇಲ್ಲಿ ನೋಡಮ್ಮ, ನಿನಗೆ ಲೈಫಲ್ಲಿ ಮೇಲ್ ಬರಬೇಕು ಅಂತ ಇದ್ರೆ ಇವಳ ಜೊತೆಲಿ ಅಡ್ಡಾಡೋದನ್ನ ಬಿಟ್ಬಿಡು. ಇಲ್ಲಂದ್ರೆ ಇವಳ ತರನೇ ಆಗ್ತೀಯ. ದುಡ್ಡುಗೋಸ್ಕರ ಹೆದರಿಸಿದ್ಯಾ ಅಂದ್ರೆ 5,000 10,000 ಅನ್ಕೊಂಡೆ. ಇಷ್ಟೊಂದು ದುಡ್ಡು ಏನಕ್ಕೆ? ಹೇಳ್ತೀನಿ ನಡಿ. ಏನೇ ಹಾಸ್ಪಿಟ್ಲಿಗೆ ಬಂದಿದ್ಯಾ? ಪ್ರೆಗ್ನೆನ್ಸಿನಾ? ಇಲ್ಲ. ಮತ್ತೆ ಕ್ಯಾನ್ಸರಾ? ಸತ್ತೋಗ್ತ್ಯಾ? ಡಾಕ್ಟರ್ ಅಲ್ಲಿ ರೌಂಡ್ಸ್ ಹೋಗಿದ್ದಾರೆ. ಅಕ್ಕ ಬಂದ್ರು, ಅಕ್ಕ ಬಂದ್ರು. ಯಾವಾಗ ಬರ್ತಾರೆ? 10 ನಿಮಿಷ ಆಗತ್ತೆ. ಓಕೆ, ಹಾಯ್. ನಮಸ್ತೆ ಅಕ್ಕ. ಯಾಕೆ ಅಳ್ತಾ ಇದ್ದೀರಾ? ನಾನು ಬಂದ್ಬಿಟ್ನಲ್ಲ, ಇನ್ನೇನ್ ಭಯ ಇಲ್ಲ. ಇವ್ರಿಗೋಸ್ಕರ ನಿನ್ ಲೈಫ್ ರಿಸ್ಕ್ ಮಾಡ್ಕೊಂಡ್ಯಾ? ಬಂದ್ಲಾ. ಹಲೋ ಸರ್. ಹಲೋ, ಈಗ ಹೇಗಿದೆ? ಚೆನ್ನಾಗಿದೆ ಡಾಕ್ಟರ್. ನೋವು ಕಡಿಮೆ ಆಯ್ತಾ? ನೀವು ಕೇಳಿದ 2 ಲಕ್ಷ ಸರಿ ಇದೆಯಾ ಅಂತ ಲೆಕ್ಕ ಮಾಡ್ಕೋ. ಅದೇನ್ ಸರ್, ಈ ಅನಾಥರಿಗೋಸ್ಕರ ಅವಳು ಎಷ್ಟು ಕಷ್ಟಪಟ್ಟು ದುಡ್ಡು ತಂದ್ಲು ಗೊತ್ತಾ? 1,000 or 2,000 ಕಮ್ಮಿ ಆದ್ರೆ ನಿಮ್ ಹಾಸ್ಪಿಟಲ್ ಮರ್ಯಾದೆ ಕಮ್ಮಿ ಆಗತ್ತಾ? ಏನಮ್ಮ, ಇವ್ರ ಅನಾಥರು, ಇವ್ರಿಗೆ ದಾನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಲ ನಿನ್ ಫ್ರೆಂಡು ಸಾವಿತ್ರಿ. 10 ದಿನದಿಂದ ಇವ್ರನ್ನ ಕಾರಲ್ಲಿ ಗುದ್ದಿ 10 ನಿಮಿಷದಲ್ಲಿ ಬರ್ತೀನಿ ಅಂತೇಳಿ ಈಗ ಬಂದಿದ್ದಾಳೆ ನಿನ್ ಫ್ರೆಂಡು. ಅದು ಕೂಡ ನೆನ್ನೆ ನಮ್ಮ ಹುಡುಗರು ಇವ್ರನ್ನ ಗುರ್ತಿಡ್ದು ಇವ್ರ ಕಾರನ್ನ ಎಳ್ಕೊಂಬಂದ್ಮೇಲೆ. ಏನೋ ಇವ್ರ ಮೇಲೆ ಕರುಣೆ ಇದೆ ಅಂತ ಅಲ್ಲಮ್ಮ. ಹೋಗೋ, ನಾನ್ ಮುಂದೆ ಕೂತ್ಕೊಳ್ಳಲ್ಲ. ನಿನ್ನಿಷ್ಟ. ಆಂಜನೇಯ, ನನ್ ಗಾಡಿ ಮುಂದೆ ಯಾವ ಕತ್ತೆನೂ ಬರ್ದಿರೋ ಹಾಗೆ ನೋಡ್ಕೋ. ಕುರುಡ ಇವ್ರು ನನಗೆ ಮೋಸ ಮಾಡ್ದು ಅನ್ನೋ ನೋವಿಗಿಂತ ಆಶ್ಚರ್ಯನೇ ಜಾಸ್ತಿ ಆಗ್ತಿದೆ. ಅವನ್ನ ಇಷ್ಟೊಂದು ನಂಬೋದಕ್ಕೆ ಕಾರಣ ಅವನ ಮೂಕ ಮೌನ. ಎಂಥ ಪರಿಸ್ಥಿತಿ ಇದ್ರೂ ಬಾಯಿ ಬಿಡೋನಲ್ಲ. ಆ ಮೌನದಲ್ಲಿದ್ದ ಆಲೋಚನೆ ಈಗ ಅರ್ಥ ಆಗ್ತಾ ಇದೆ. ನನ್ನಂಥ ಕ್ರಿಮಿನಲ್ಸ್ ಆಯುಧನ ನಂಬೇಕೋ ಹೊರತು ಮನುಷ್ಯರನ್ನಲ್ಲ ಅನ್ನೋದು ಇನ್ನೊಂದ್ಸರಿ ಪ್ರೂವ್ ಆಯ್ತು. ಆಕ್ಸಿಡೆಂಟಲ್ ಸತ್ರೆ ಇವನು ಗ್ರಹಚಾರ ಇಷ್ಟೇ ಅನ್ಕೋತಾರೆ. ರೋಗ ಬಂದ ಸತ್ರೆ ಇವನು ಗ್ರಹಚಾರ ಸರಿ ಇಲ್ಲ ಅನ್ಕೋತಾರೆ. ನನ್ನ ಕೈಯಲ್ಲಿ ಸತ್ರೆ ಗ್ರಹಚಾರ ಹಿಂಗ ಮಾತ್ರ ಇರಬಾರ್ದು ಅನ್ಕೋತಾರೆ.
ನನ್ನ ಮೋಸ ಮಾಡ್ದನ್ನ ಹಿಡಿಬೇಕು ಅನ್ನೋ ನನ್ನ ಬಯಕೆ ಎಷ್ಟು ಬಲವಾಗಿದೆಯೋ, ಬದುಕಬೇಕು ಅನ್ನೋ ನಿಮ್ಮ ಬಯಕೆನೂ ಅಷ್ಟೇ ಬಲವಾಗಿದೆ. ಅವನು ಎಲ್ಲಿದ್ದಾನೋ ಹೇಳ್ಬಿಡಿ. ಅವನೆಲ್ಲಿದ್ದಾನೋ ನಮಗೆ ಗೊತ್ತಿಲ್ಲಣ್ಣ. ನಾನು ಕೇಳಿದಾಗ ಇಲ್ಲ ಅಂತ ಅಥವಾ ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಕೊನೆ ಸಾರಿ ಕೇಳ್ತಾ ಇದ್ದೀನಿ, ಅವನು ಎಲ್ಲಿದ್ದಾನೆ? ಬಾಯ್, ಆ ರಂಗನಾಥ್ ಬಗ್ಗೆ ಗೊತ್ತಿರೋರು ಯಾರಾದ್ರೂ ಬದುಕಿರ್ಬೇಕು ತಾನೆ. ಇವನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಸಿ, ಅವರೇ ಇವನ್ನ ನಮಗೆ ಪರಿಚಯ ಮಾಡಿಸ್ತಾರೆ. ಇವತ್ತಿನ ಹುಡುಗಿಯರು BMW ಬೆನ್ಸ್ ಹಿಂದೆ ಹೋಗ್ತಾರೆ, ಈ ಹುಡುಗಿ ಏನು ಫೈರ್ ಇಂಜಿನ್ ಹಿಂದೆ ಹೋಗ್ತಿದ್ದಾಳೆ? ಕಾಲ ಬದಲಾಯ್ತಾ? ಅದು ನೆನ್ನೆ ನನ್ನ ಅದಕ್ಕೆ ನೆನ್ನೆ ಕಾಪಾಡಿದ್ರಲ್ಲ ಅದಕ್ಕೆ ಅಂತ ನೆನ್ನೆ ಮರ್ತೋಯ್ತು. ಯು ವೆಲ್ಕಮ್. ಅದೇ ಅದೇ ಹೇಳೋಣ ಅಂತ. ಥ್ಯಾಂಕ್ ಯು ಸೋ ಮಚ್. ಸಾವಿತ್ರಿ ಪರವಾಗಿಲ್ಲ ಕೇಳು. ನೆನ್ನೆ ಹೆಲ್ಪ್ ಮಾಡಿದ್ದಕ್ಕೆ ಚಿಕ್ಕ ಟ್ರೀಟ್. ನನ್ನ ಜೊತೆ ಕಾಫಿಗೆ ಬರ್ತೀಯಾ? ಥ್ಯಾಂಕ್ಸ್, ಆದರೆ ನನಗೆ ಸ್ವಲ್ಪ ಕೆಲಸ ಇದೆ. ಪ್ಲೀಸ್ ಜಸ್ಟ್ ಒನ್ ಕಾಫಿ. ಏನೋ ಕಾಪಾಡಿದೆ ಅಂತ ಕಾಫಿಗೆ ಬರಕ್ ಹೇಳಿದ್ರೆ ಯಾಕೆ ಅಷ್ಟೊಂದು ಲೆವೆಲ್ ತಗೋತ್ಯಾ? ಉದ್ದ ಇದೆಯಾ ಅಂತ ಪೋಸ್ ಹೊಡಿತಾ ಇದೆಯಾ? ನಿನಗಿಂತ ಉದ್ದ ಇರೋರು ತುಂಬಾ ಜನ ಫ್ರೆಂಡ್ಸ್ ಇದಾರೆ ನಂಗೆ. ಬರ್ಲಿಲ್ಲ ಅಂದ್ರೆ ಬಿಟ್ಟಾಕ್. ನಾನು ಕರೆದ ತಕ್ಷಣ ಸುದೀಪ್ ಬೇಕಾದ್ರೂ ಬರ್ತಾನೆ. ಕೇಳಿದ್ರೆ ಎಲ್ಲರೂ ಓವರ್ ಆಕ್ಷನ್ ಮಾಡ್ತಾರೆ. ನಡಿ ಹೋಗೋಣ, ನನಗೆ ಕೆಲಸ ಇದೆ. ಈಗ ತಾನೆ ಹೋಗೋಣ ಅಂದೆ? ಇವಾಗ್ಲೇ ನೆನಪಾಯ್ತು. ಹೋಗ್ಲಿ. ಈವ್ನಿಂಗ್? ಈವ್ನಿಂಗ್ ಕೂಡ ಕೆಲಸ ಇದೆ. ನಾಳೆ? ನಾಳೆ ಕೂಡ ಕೆಲಸ ಇದೆ. 5 ನಿಮಿಷನೂ ಬಿಡುವೆ ಇಲ್ಲದೆ ಏನ್ ಕೆಲಸ ಮಾಡ್ತಿರ್ತೀಯ? ಬೆಳಗ್ಗೆ 9 ಗಂಟೆ ಕಾಲೇಜ್ಗೆ ಹೋಗ್ಬೇಕು, 1 ಗಂಟೆ ಕ್ಯಾಂಟೀನ್ಗೆ ಹೋಗ್ಬೇಕು, 3 ಗಂಟೆಗೆ ಕಂಪ್ಯೂಟರ್ ಕ್ಲಾಸ್ ಇದೆ, 5 ಗಂಟೆಗೆ 7 ಮನೆಗೆ ಹೋಗ್ಬೇಕು, ಕತ್ಲಾಗೋಕ್ಕೂ ಮುಂಚೆ ನಮ್ಮ ಮನೆಗೆ ಹೋಗ್ಬೇಕು. ಓಕೆನಾ? ಇನ್ನೇನಾದ್ರೂ ಹೇಳ್ಬೇಕಾ? ಏನಂತೆ? ನಾಳೆ ಕಾಫಿಗೆ ಇನ್ವೈಟ್ ಮಾಡಿದ್ಲು. ಏಯ್, ನೋಡ್ಕೊಂಡು ಹೋಗು. ಬೆಳಗ್ಗೆ 9 ಗಂಟೆ ಕಾಲೇಜ್ಗೆ ಹೋಗ್ಬೇಕು. ಬಂದ್ಬಿಟ್ನ? ರಿಯಲಿ? ಓಹೋ. 1 ಗಂಟೆ ಕ್ಯಾಂಟೀನ್ಗೆ ಹೋಗ್ಬೇಕು. ಹ್ಮ್.
ಏನ್ ಬರ್ದ್ ಹಾಕದ್ಯ? 5 o'clock ಫೈರ್ ಇಂಜಿನ್ ಅಲ್ದೆ ಅವನ್ನೇ ಬರಕ್ ಹೇಳ್ದೆ. ಯಾರೇ ಇವನು? ನಾನ್ ಹೇಳಿದ್ನಲ್ಲ ಫೈರ್ ಆಫೀಸರ್. ಇವನೂರಿ ಆರ್ಸೋ ತರ ಇಲ್ಲ, ಹತ್ಸೋ ತರ ಇದಾನೆ. ಹಾಯ್. ಹಾಯ್ ಜೈ. ಸಾವಿತ್ರಿ, ಯಾಮಿನಿ, ಮೋನಿಕಾ, ದೀಪ್ತಿ, ಹಲೋ ಅಪೇಕ್ಷಾ, ಹಲೋ ಅಗೇನ್ ದೀಪ್ತಿ. ಹಾಯ್. ಹಲೋ ಸರ್. ಹಲೋ. ನಾನು ರೋಡ್ ನಂಬರ್ 12 ಅಲ್ಲಿ ಇದ್ದೀನಿ, ಅವಾಗ ಬಂದು ನನ್ನ ಕಾಪಾಡಿ. ಟೀ ಆರ್ ಕಾಫಿ? ಏನ್ ಕೇಳ್ತಿದ್ದಾರೆ? ಟೀ ಆರ್ ಕಾಫಿ ಅಂದ್ರು. ಓ, ಟೀ. ಯಾಕೆ ಹೋಗ್ತಿದಾರೆ? ಕಾಫಿ ಅಂದ್ರೆ ಅವ್ರ ಜೊತೆ ಸಿನಿಮಾಗ್ ಬರ್ತೀನಿ ಅಂತ ಹೇಳಿದ್ದೆ. ಟೀ ಆರ್ಡರ್ ಮಾಡಿದ್ರೆ ನಿಮ್ ಜೊತೆ ಇರ್ತೀನಿ ಅಂತ ಹೇಳಿದ್ದೆ. ಅವ್ರು ಸೋತ್ ಹೋದ್ರು, ನೀನ್ ಗೆದ್ದೆ. ಕಾಫಿ ಅಂಡ್ ಒನ್ ವಿತ್ ಮಿಲ್ಕ್, ಒನ್ ನಾರ್ಮಲ್ ಟೀ. ನಾನ್ ಕೇಳ್ದಾಗ ಬರಲ್ಲ ಅಂದೆ, ಆಮೇಲೆ ಫೈರ್ ಇಂಜಿನ್ ಇಂದ ಚೇಸ್ ಮಾಡಿ ಇನ್ವೈಟ್ ಮಾಡ್ತಿದ್ಯಾ? ನನ್ ಕಾಫಿಗ್ ಬರಲಿಲ್ಲ ಅಂತ ಏನಾದ್ರು ಮಾಡ್ಕೋತೀಯಾ ಅಂತ. ಹಲೋ, ನಾನೇನ್ ಸೂಸೈಡ್ ಮಾಡ್ಕೊಳ್ಳೋ ಟೈಪ್ ಅಲ್ಲ. ಅವತ್ತು ನಮ್ಮ ಅಪ್ಪನ್ ಬೆದರಿಸ್ಬೇಕು ಅಂತ ಹಾಗೆ ಮಾಡಿದೆ, ಮಿಸ್ ಫೈರ್ ಆಯ್ತು. ಹಲೋ ಅಪ್ಪ, ಹೇಳಿ. ಎಲ್ಲಿದ್ಯಾ? ಹೇಳದ್ನಲ್ಲ, ಬೆಳಗ್ಗಿಂದ ಒಂದ್ ಹುಡುಗ ನನ್ನ ಹಿಂದೆ ಬಿದ್ದಿದ್ದಾನೆ ಅಂತ, ಅವನ ಜೊತೆ ಕಾಫಿ ಕುಡಿಯಕ್ ಬಂದಿದ್ದೀನಿ. ಜೋಕ್ ಮಾಡಿ ಸಾಕೀಗ, ನಿಜ ಹೇಳು. ಮತ್ತಿನ್ನೇನಪ್ಪ, ಮ್ಯಾಥ್ಸ್ ಟ್ಯೂಷನ್ ಅಲ್ಲಿ ಇಲ್ದೆ ಈ ಟೈಮಲ್ಲಿ ಇನ್ನೆಲ್ಲಿರ್ತೀನಿ? ಅದಾದ್ಮೇಲೆ ಸರಿಯಾಗಿ ಮನೆಗೆ ಬಂದ್ಬಿಡು. ಸರಿ, ಕತ್ಲಾದ್ರೆ ಕಾಲ್ ಮಾಡ್ತೀನಿ. ಒಬ್ಳೆ ಬರ್ಬೇಕು ಅಂದ್ರೆ ಭಯ ಆಗುತ್ತೆ. ಸರಿ, ಹುಷಾರು. ಏನ್ ಅಷ್ಟು ಈಸಿಯಾಗಿ ಸುಳ್ಳು ಹೇಳ್ಬಿಟ್ಟೆ? ಮೊದ್ಲು ನಿಜಾನೆ ಹೇಳ್ದೆ ತಾನೆ, ನಂಬ್ಲಿಲ್ಲ. ನಾನೇನ್ ಮಾಡ್ಲಿ, ಕುಡಿ, ತಣ್ಣಗಾಗೋಗುತ್ತೆ. ನಾನು ಯಾವ್ದನ್ನು ಬಿಸಿಯಲ್ಲಿ ಕುಡಿಯಲ್ಲ. ನಿಜವಾಗ್ಲೂ ನೀನ್ ಫೈರ್ ಆಫೀಸರೇನಾ? ಐ ಡಿ ತೋರ್ಸು. ದಿನ ಬಿಸಿಯಲ್ಲಿ ಇದ್ದವ್ರಿಗೆ ಬಿಸಿ ಕುಡಿಯೋದ್ರಲ್ಲಿ ವ್ಯತ್ಯಾಸ ಇರಲ್ಲ. ಅಂದ್ರೆ ದಿನ ಎಸಿಲ್ ಕೂತ್ಕೊಂಡ್ ಬಂದ್ರೆ ತಣ್ಣಗಿರೋದ್ರ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗೋಗುತ್ತಲ್ಲ. ಎಕ್ಸ್ಕ್ಯೂಸ್ ಮೀ. ಜೈ, ಎಲ್ಲಿದ್ಯಾ? ನನಗೆ ಬೇಕಾದವ್ರ ಜೊತೆ ಕಾಫಿ ಶಾಪ್ ಅಲ್ಲಿ ಇದ್ದೀನಿ, ಇನ್ನೊಂದು 5 ನಿಮಿಷ ಹೊರಡ್ತೀನಿ. ನಿನಗೆ ಸೀನ್ ಇಲ್ಲ ಬಿಡು, ನಿಜ ಹೇಳು. ಮನೇಲಿ ಇದ್ದೀನೋ? ಇನ್ನೊಂದು 5 ನಿಮಿಷ ಬರ್ತೀನಿ. ಓಕೆ, ಬಾಯ್. ನನ್ ಜೊತೆ ತಿರುಗ್ತಾ ಇದ್ರೆ ನನ್ ತರಾನೇ ಆಗೋಗ್ತೀಯ ಅಂತ ನಮ್ಮಅಪ್ಪ ಹೇಳ್ತಾ ಇದ್ದಾರೆ. ಅದಕ್ಕೆ ಕರೆಕ್ಟೇ ಅನ್ಸತ್ತೆ. ಹೋಗ್ಬೇಕಾ? ಇನ್ ಸ್ವಲ್ಪ ತಿರ್ಬೋದಲ್ಲ. ಎಷ್ಟೊತ್ತವರೆಗೂ? ಜಸ್ಟ್ ಇನ್ನೊಂದು ಟೀ ಕುಡಿಯೋವರೆಗೂ. ಚಂದು, 2 ಟೀ ಫುಲ್ ಬಿಸಿ ಆಗಿರ್ಬೇಕು, ತಣ್ಣಗಾಗಕ್ಕೆ ಮಿನಿಮಮ್ 1 hour ಆಗ್ಬೇಕು. ಇರುಳಲ್ಲೂ ನೆನೆಯೋದು ನಾನು ನಿನ್ನೆ, ಕಾಲ ಜಾರಿದರೂ
ರಂಗನಾಥ್ ಹೈದರಾಬಾದ್ ಅಲ್ಲಿ ಇದ್ದಾನಂತೆ ಭಾಯ್. ಹಾಗಾದ್ರೆ ಅವನ್ನ ಕರ್ಕೊಂಡು ಬನ್ನಿ ಜೀವಂತವಾಗಿ. ಮೂರು ತಿಂಗಳ ಹಿಂದೆ ಅರೆಸ್ಟ್ ಆಗಿ ತಪ್ಪಿಸಿಕೊಂಡಿರುವ ಮೋಸ್ಟ್ ನೋಟೋರಿಯಸ್ ಕ್ರಿಮಿನಲ್ ಛೋಟಾ ರಾಜನ್ನ ಮಿಸ್ಟ್ರಿ ಹಾಗೆ ಉಳಿದಿದೆ. ಖಾಕಿಗಳಿಗೆ ಕೂಡ ಇದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ. ಈ ನಡುವೆ ತುಂಬಾ ಬದಲಾಗ್ಬಿಟ್ಟೆ. ಯಾವುದೇ ಇನ್ಫಾರ್ಮೇಶನ್ ದೊರಕದೆ ಇರುವ ಕಾರಣ ಎಲ್ಲರೂ ಸ್ವಲ್ಪ ಸಣ್ಣಾಗಿದೀನಿ ಅಲ್ವಾ? ಚೇಂಜ್ ಅಂದ್ರೆ ಫಿಸಿಕಲ್ ಅಲ್ಲ ಕಣ. ಇಷ್ಟು ದಿವಸ ಎರಡು ದಿವಸಕ್ಕೆ ಒಂದ್ಸಲ ನಗ್ತಾ ಇದ್ದೆ. ಈ ಹುಡುಗಿ ಪರಿಚಯ ಆದಾಗ್ಲಿಂದ ಎರಡು ನಿಮಿಷಕ್ಕೆ ಒಂದ್ಸಲ ನಗ್ತಾ ಇದೀಯಾ? ಈಗ ನನ್ನ ವಿಷಯ ಏನಕ್ಕೆ? ನಿನ್ ಲವ್ ಎಲ್ಲಿವರೆಗೂ ಬಂತು? ಅದು ಇವನ್ ಕೈ ಮುರಿದ ಮೇಲೆ ಅವಳು ಚಪ್ಪಲಿ ತೋರ್ಸೋವರೆಗೂ ಬಂತು. ಲೇ, ಆ ಹುಡುಗಿ ಸೆಟ್ ಆಗಲ್ಲ ನಿನಗೆ ಅಂತ ಎಷ್ಟು ಸರಿ ಹೇಳಿದೀನೋ? ಪ್ರಪಂಚದಲ್ಲಿ ಬೆಂಕಿ ಅಂದ್ರೆ ಹೆದರು ಏಕೈಕ ಫೈರ್ಮನ್ ನೀನೇ. ಈ ಡಿಪಾರ್ಟ್ಮೆಂಟ್ಗೂ ನಿನ್ಗೂ ಹೊಂದ್ಕೊಳ್ಳಲ್ಲ ಅಂದ್ರೆ ಕೇಳ್ತೀಯಾ? ನಾನು ನಿನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಬಗ್ಗೆ ಹೇಳ್ತಿದ್ದೀನಿ ಕಣೋ. ನಾನು ಆ ಹುಡುಗಿನ ಮದ್ವೆ ಆಗ್ಬೇಕು ಅಂತ ಇದ್ದೀನಿ. ಹಾ, ಬಾರಿ ಮದ್ವೆ ಆಗ್ತೀಯಾ. ತುಮ್ ಹೀ ಹೋ ಕ್ಯೂಕಿ ತುಮ್ ಹೀ ಹೋ ಏ ಜಿಂದಗಿ. ಚೋಟು ನಮ್ದು ಕೊಡು, ನಾನು ತಗೊಂಡು ಹೋಗ್ತೀನಿ. ಥ್ಯಾಂಕ್ಸ್ ಅಣ್ಣ. ಸಾರಿ 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 ಸರ್, ನೋಡಲಿಲ್ಲ. ಥ್ಯಾಂಕ್ಸ್ ಕಣ. ಇದು ತಗೊಳ್ಳಿ ಅಪ್ಪ, ನಿಮ್ ಕಾಫಿ. ಥ್ಯಾಂಕ್ ಯು. ಇವನನ್ನ ಎಲ್ಲಾದರೂ ನೋಡಿದ್ಯಾ? ಜಸ್ಟ್ ಈಗ ತಾನೇ ಹಿಂಗ್ ಲೆಫ್ಟ್ಗೆ ಹೋದ್ರು. ಅವ್ನು ನಮಗೆ ಜೀವಂತವಾಗ್ಬೇಕು. ಫಾಸ್ಟ್ ಫಾಸ್ಟ್. ಏಯ್, ನೀವು ಆ ಕಡೆ ಹೋಗ್ರೋ.
ಹಲೋ, ನೀವು ಯಾರೋ ತಪ್ಪಾಗಿರೋ ವ್ಯಕ್ತಿನ ಹುಡುಕ್ತಾ ಇದ್ದೀರಾ ಅನ್ಸುತ್ತೆ. ನಿಮಗೂ ನನಗೂ ಏನಾದರೂ ದ್ವೇಷ ಇದ್ರೆ ಆಮೇಲೆ ನೋಡ್ಕೊಳ್ಳಿ ಬಾಸ್. ಲೇ, ನೀನು ಯಾರಿಗೆ ತಡಿತಾ ಇದೀಯಾ ಗೊತ್ತಾ? ನೀನು ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ? ಹೋಗೋ. ಬಾಯ್, ಈ ಹೈದರಾಬಾದ್ ಅಲ್ಲಿ ಆ ರಂಗನಾಥಿಗೆ ಒಬ್ಬ ಹೆಲ್ಪ್ ಮಾಡ್ತಾ ಇದ್ದಾನೆ ಬಾಯ್. ರಂಗನಾಥ್ ಭಾಯ್, ಬ್ಯಾಂಕ್ ಅಕೌಂಟ್ ನಂಬರು, ಪಾಸ್ಪೋರ್ಟ್ ಎಲ್ಲ ಇದರಲ್ಲಿದೆ. ಇನ್ನೊಂದು 4 ದಿನದಲ್ಲಿ ಎಲ್ಲ ಅಮೌಂಟ್ ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಏನಾಯ್ತು? ಆ ಬೆವರೇನು? ನೀನೇನು ಮುಚ್ಚಿಡ್ತಾ ಇದೀಯಾ? ಏನಾಯ್ತು ಹೇಳು. ಹಲೋ, ನಾಯಕ್ ಮನುಷ್ಯ ನಿನಗೆ ಹೈದರಾಬಾದಲ್ಲಿ ಹುಡುಕ್ತಾ ಇದ್ದಾರಾ? ನೀನು ಇಲ್ಲಿರೋದು ಯಾರಿಗೂ ಗೊತ್ತಿಲ್ಲ ಅಂತಂದೆ? ಸಾಯಿಸ್ಬಿಡ್ತಾನೆ. ನಾನು ನಿನಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂದರೆ ಸಾಯಿಸ್ಬಿಡ್ತಾನೆ. ನಾಯಕ್ ನನ್ನ ಸಾಯಿಸ್ಬಿಡ್ತಾನೆ. ನನಗೆ ಸಾವಂದ್ರೆ ಭಯ ಇಲ್ಲ, ಆದರೆ ಆ ನಾಯಕ ಕೈಯಲ್ಲಿ ಸಾಯಕ್ ನನಗಿಷ್ಟ ಇಲ್ಲ. ಹಿಂದೋಗಿ, ಹಿಂದೋಗಿ, ಏನ್ ನೋಡ್ತಾ ಇದ್ದೀರಾ? ಹಿಂದೋಗಿ, ಏನ್ ನೋಡ್ತಾ ಇದ್ದೀರಾ? ಸರ್, ಸರ್, ಇವನ ಹೆಸರು ಬೋಲ ಸರ್. ಒಂದು ಕಾಲದಲ್ಲಿ ಇವನು ರೌಡಿಶೀಟರ್, ಈಗ ಅವನು ಹವಾಲಾ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ. ಇವನ ಜೊತೆ ಯಾರೋ ಒಬ್ಬ ಮೂಕನೂ ಇರ್ತಾನಂತೆ ಸರ್. ಯಾರು ಅಂತ ಎನ್ಕ್ವೈರಿ ಮಾಡ್ತಿದ್ದೀನಿ ಸರ್. ಇವನ್ ಮೂಕ ಅಲ್ಲ, ಜಾಸ್ತಿ ಮಾತಾಡಲ್ಲ ಅಷ್ಟೇ. ಹೆಸರು ರಂಗನಾಥ್, ಮುಂಬೈ ಡಾನ್ ಛೋಟಾ ನಾಯಕ್ಗೆ ಒನ್ ಟೈಮಲ್ಲಿ ಬೆಸ್ಟ್ ಫ್ರೆಂಡ್. ಅಪ್ರೂವರಾಗಿ ಬದಲಾಗಿ ನಾಯಕ್ನ ಹಿಡ್ಕೊಟ್ಟಿದ್ದೀವನ. ನಾಯಕ್ ಪೊಲೀಸ್ ಅವರಿಂದ ತಪ್ಪಿಸ್ಕೊಂಡ್ಮೇಲೆ ಇವನು ಅವನಿಂದ ತಪ್ಪಿಸ್ಕೊಂಡು ಇಲ್ಲೆಲ್ಲ ಓಡಾಡ್ತಾ ಇದ್ದಾನೆ. ಇವನು ಓಡೋಗ್ಬೋದು ಅಂದ್ರೆ ಯಾವ ದೇಶಕ್ಕೆ ಬೇಕಾದ್ರೂ ಓಡೋಗ್ಬೋದು. ಇನ್ನು ಇಂಡಿಯಾದಲ್ಲೇ ಯಾಕಿದ್ದಾನೆ? ಹೈದರಾಬಾದಲ್ಲಿ ಏನ್ ಮಾಡ್ತಾ ಇದ್ದಾನೆ? ದೇ ಹ್ಯಾವ್ ದ ಬೆಸ್ಟ್ ಕಲೆಕ್ಷನ್. ನೋಡಿಲ್ಲ ಅನ್ಸುತ್ತೆ. ಓ, ಅಯ್ಯೋ, ಸಾರಿ ಸಾರಿ ಸಾರಿ. ನೀವು ಹೋಗಿ, ನಾನು ಬರ್ತೀನಿ. ಓಕೆ. ಏನ್ ತಿಂತೀರಾ? ನಂಗೊಂದು ಪಿಜ್ಜಾ ವಿತ್ ಎಕ್ಸ್ಟ್ರಾ ಚೀಸ್, ಮತ್ತೆ ನಂಗೆ ಒಂದು ಐಸ್ ಕ್ರೀಮ್ ಬೇಕು. ಮತ್ತೆ ನಿಮ್ಗೇನಾದ್ರೂ ಬೇಕೇನೆ? ಈ ಚೀಸ್ ಬರ್ಸ್ ಜೊತೆ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕಣೆ. ತಪ್ಪಿದು ಅಮ್ಮ, ನಿನಗೆ ಇಡ್ಲಿ ಹೇಳ. ಇಡ್ಲಿ ಬೇಡ, ಬರ್ಗರ್ ಇದೆಯಲ್ಲ, ಬರ್ಗರ್. ಅದು ಬರ್ಗರ್ ಇಲ್ಲಿರೋದಲ್ಲ, ಅವಾಗ್ಲಿಂದ ಒಂದು ಹುಡುಗಿ ನಮ್ನ ಫಾಲೋ ಮಾಡ್ತಿದ್ದಾಳೆ. ಯಾರು? ಸಡನ್ ಆಗಿ ನೋಡ್ಬೇಡ.
ನಿನ್ನೆ ಪೇಪರ್ ಅಲ್ಲಿ ಹಾಕಿದ್ರಲ್ಲ ಒಂದು ಕದಿಯು ಗ್ಯಾಂಗು, ಆ ಫೋಟೋದಲ್ಲಿ ಈ ತರ ಅಂದವಾಗಿರೋ ಹುಡುಗಿನೇ ಮೀನು. ನಾನ್ ನೋಡ್ದೆ ಒಂದು ವೇಳೆ ಆ ಹುಡುಗಿನೇ ಅದೇ. ಸರಿ ಇರೋ. ಇವಳಕ್ಕೆಲ್ಲಿಗೆ ಬಂದು ನೋಡಿದ್ಯಾ? ಯಾವ ಹುಡುಗಿ? ಬೆಳ್ಳಕ್ಕೆ ಅಲ್ವಾ ತರ ಕೂತಿದಾಳಲ್ಲ, ನನ್ ದುಡ್ಡೆನ್ ಸ್ವಾಗ ಅಂತ ನನ್ನೇ ನೋಡ್ತಿದ್ಲು. ನಾನು ಹೋಗಿ ಮಾತಾಡ್ತೀನಿ ಇರೋ. ಅಯ್ಯೋ ಬೇಡಪ್ಪ, ಪರ್ಸು ಪರ್ಸು ಕೊಡು. ಹೋಗು. ಆಯ್ ನೋಡಿದ್ರು ನೋಡದಿರೋ ತರ ಹೋಗೋದಕ್ಕೆ ಸಾರಿ. ಚಿಕ್ಕಮ್ಮಂಗ್ ಡೌಟ್ ಬಂದ್ರೆ ಪ್ರಾಬ್ಲಮ್ ಆಗತ್ತೆ, ನಾನು ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಸಿಗ್ತೀನಿ. ನಿಮ್ ಚಿಕ್ಕಮ್ಮಂಗ್ ಡೌಟ್ ಬಂದ್ರೆ ಏನಾಗತ್ತೆ? ಹೊಡಿತಾಳೆ. ಐ ನೋ ಹರ್. ಪ್ರತಿಯೊಂದು ನಾನು ಹೊರಗಡೆ ಕಾಯ್ತಿರ್ತೀನಿ. ಚೈನ್ ಒಳಗೆ ಇಟ್ಕೊಳ್ಳೆ ಅಂದ್ರೆ ಸರಿ. ಏನಂತೆ? ಆ ಹುಡುಗಿ ನಿನ್ನ ಎಲ್ಲೋ ನೋಡ್ದಂಗಿದೆ ಅಂತ ಹೇಳಿದ್ಲು. ನನ್ನ? ಅದು ನೀನಲ್ಲ ಅಂತ ಹೇಳಿ ಕಳಿಸ್ದೆ. ಅಯ್ಯೋ, ನಾನು ಆವಾಗ್ಲೇ ಹೇಳ್ದೆ ಅಲ್ವಾ ಅವಳ ಮುಖದಲ್ಲಿ ಒಂದು ಲಕ್ಷ್ಮಿ ಕಳೆ ಇದೆ ಅಂತ. ನಾನು ಹೋಗಿ ಹೇಳ. ಬಿಡ ಬಿಡ ಬಿಡ, ನಾನು ಹೇಳಿದ್ದೀನಿ. ಅಯ್ಯೋ ತಗೋ ಪರ್ಸು, ಒಂದು ದೋಸೆ ಹೇಳು. ಆ ಹುಡುಗಿ ಅಮ್ಮನ ನೋಡ್ದಂಗೆ ಅನ್ನಿಸ್ತಿಲ್ವಲ್ಲ? ಅದು ಒಂದು ಬರ್ತಾ ಶಾಪಲ್ಲಿ ಜೀನ್ಸ್ ಚೆನ್ನಾಗಿದೆ ಅಂದಲ್ವ, ಮತ್ತೆ ಸುಮ್ಮನೆ ಇರು. ಹೆಸರೇನು? ಸಾವಿತ್ರಿ. ಹುಡುಗಿ ಚೆನ್ನಾಗಿದ್ದಾಳೆ. ಹೇ, ಬಸ್ಸಲ್ಲಿ ಹೋಗೋಣ. ಕಮ್. ನೈಸ್. Not nice. Hi, this is your RJ Sunita and RJ Gautam. Climate ಎಲ್ಲ ಒಂದೇ ಸಲಕ್ಕೆ ಎಷ್ಟು ಕೂಲಾಗಿ ಚೇಂಜ್ ಆಗಿದೆ. ಈ ತರ ರೋಮ್ಯಾಂಟಿಕ್ ಕ್ಲೈಮೇಟ್ ಅಲ್ಲಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಅನ್ಸುತ್ತೋ ನಮ್ ಹತ್ರ ಕಾಲ್ ಮಾಡಿ ಹೇಳಿ. ನಾನಿದ್ರೆ ಏನ್ ಮಾಡ್ತೀನಿ ಗೊತ್ತಾ, ನನ್ ಗರ್ಲ್ ಫ್ರೆಂಡ್ ನ ಹಾಗೆ ಹೊರಗಡೆ ಕರ್ಕೊಂಡು ಹೋಗಿ ಹಾಗೆ 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 ಹಾಗೆ. ಹಾ ಹಾ, ಹಾಗೆ 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 ಅಂದ್ರೆ ನಾನಿನ್ನ ಮರೆಯಲಾರೆ ಪಿಕ್ಚರ್ ಅಣ್ಣ ಅವ್ರ ತರ. ಅನುರಾಗ ರಾಗ ಶುಭ ಯೋಗ ಯೋಗ ನಮಗೆ ನರ ನಾಡಿ ನಾಡಿ ಸ್ವರ ಹಾಡಿ ಹಾಡಿ ಒದಗೆ ಹಸಿವಾಗದು ಬಾಯಾರದು ಬಿದಿರಿ. ಸಾರಿ, ಸಡನ್ ಆಗಿ ಏನೋ ಆಯ್ತು. ಸಾವಿತ್ರಿ ಸಾವಿತ್ರಿ, ನಾನು ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಟ್ರೈ ಮಾಡಲಿಲ್ಲ. ಸಾವಿತ್ರಿ ಸಾರಿ ಸಾವಿತ್ರಿ. ಹೊರಡಿ. ರೇ, ಆ FM ಆಫ್ ಮಾಡೋ ಮೊದಲು. I don't want to talk to you. Good morning. Ah, baro correct time ik bandidiya ivattu. Hi anna, good morning anna. Kutko kutko. Tiffin tindi eno? Tinde tea kudu saaku. Ninne restaurant alli aa hudugi yaro? ಸಾರಿ. ಯಾರ್ ಕಣ? ಆ ಹುಡುಗಿ ಬಗ್ಗೆ ಮಾತಾಡ್ಬೇಡಿ. ಏನಾಯ್ತು? ನಿನ್ನೆ ಸಾಯಂಕಾಲ ರೋಡಲ್ಲಿ ಮುತ್ತು ಕೊಟ್ಬಿಟ್ಟ. ಮುತ್ತ? ಟೈಟಾನಿಕ್ ಸಿನಿಮಾ ಹೀರೋ ತರಾನಾ? ಎದ್ದಳಿ ಎದ್ದಳಿ, ಹೋಗಿ ಆಚೆ ಹಾಲಲ್ಲಿ ಹೋಗ್ತೀನಿ. ನಿಮ್ಗೆ ಇನ್ನೊಂದ್ಸರಿ ಹೇಳ್ಬೇಕಾ? ಹೋಗಿ ಹೊರಡಿ, ಹಾಲಲ್ಲಿ ತಿನ್ನಿ. ಆರಾಮಾಗಿ ಟಿಫನ್ ಮಾಡಕ್ ಕೂಡ ಬಿಡೋದಿಲ್ಲ ನೀನು. ಏನಪ್ಪ ಕಷ್ಟ ಇದು? ಏನ್ ಮಾತಾಡ್ತಾ ಇದೆಯೋ? ಆ ಹುಡುಗಿ ಏನು ಹೇಳಿಲ್ವಾ? ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ವೇ. ಟೆನ್ಷನ್ ಅಲ್ಲಿ ನನ್ನ ಫೀಲಿಂಗ್ಸ್ ಎಲ್ಲ ಕಣ್ಣಿಗೆ ಬರೋ ಅಷ್ಟೊತ್ತಿಗೆ ಅಳು ಬಂದ್ಬಿಡ್ತು.
ನೋಡಕ್ಕೆ ಜೆಂಟಲ್ ಮ್ಯಾನ್ ತರ ಕಾಣಿಸ್ತಾನೆ, ಸಡನ್ ಆಗಿ ಅಷ್ಟು ರೊಮ್ಯಾಂಟಿಕ್ ಹೇಗಾದ? ಮಳೆ ಬರ್ತಿತ್ತು, FM ಅಲ್ಲಿ ಒಳ್ಳೆ ಸಾಂಗ್ ಬರ್ತಿತ್ತು. ಮಳೆಯಲ್ಲಿ ಹಾಡು ಕೇಳಿಸಿದ್ರೆ ನಾಚಿಕೆ ಇಲ್ಲದೆ ಹೋಗಿ ಮುತ್ಕೊಟ್ಬಿಡ್ತೀಯಾ? ಅಯ್ಯಯ್ಯೋ ಅಯ್ಯೋ ವೆಂಟಲ್, ತಂಪಾಗಿರೋ ಸಾಯಂಕಾಲ ಮಳೆಯಲ್ಲಿ ಲವ್ ಸಾಂಗು, ಫಸ್ಟ್ ಕಿಸ್ಗೆ ಇದಕ್ಕಿಂತ ರೊಮ್ಯಾಂಟಿಕ್ ಟೈಮ್ ಬರುತ್ತಾ? ಬರಲ್ಲ ಅಂತ್ಯ. ಹೆಂಗ್ ಬರುತ್ತೆ? ಇಂಥ ಕೆಲಸ ಮಾಡಿದ್ರೆ ಯಾವ ಹುಡುಗಿ ಮತ್ತೆ ತಿರುಗ್ ನೋಡಲ್ಲ. ಸರಿ, ನನಗೆ ಏನ್ ಮಾಡು ಅಂತ್ಯ? ನಾಚ್ಕೊಂಡು ಮುತ್ಕೊಡೋ ಟೈಮಲ್ಲಿ ಹತ್ಕೊಂಡು ಓಡ್ ಬಂದ್ಮೇಲೆ ಇನ್ನೇನ್ ಮಾಡ್ತೀಯ ಬಿಡು. ಇಲ್ಲಿ ನೋಡೋ, ಬಾಬಾ ದೇವಸ್ಥಾನಕ್ಕೆ ಹೋಗಿ ಲಂ ಇಲ್ಲೇನಿದೆ ನನ್ ಮುಖ ನೋಡು. ಬಾಬಾ ದೇವಸ್ಥಾನಕ್ಕೆ ಹೋಗಿ ಕೆನ್ನೆಗೆ ಹೊಡ್ಕೊಂಡು ತಪ್ಪಾಯ್ತು ಅಂತ ಕೈ ಮುಕ್ಕೊ. ಮತ್ತೆ ಈ ರೀತಿ ಆಲೋಚನೆಗಳು ಬರ್ದೇ ಇರುತ್ತೆ ಗೊತ್ತಾ? ಯೂಟ್ಯೂಬಲ್ಲಿ ರೊಮ್ಯಾಂಟಿಕ್ ಸಿನಿಮಾ ಹಾಕೊಂಡು ರೊಮ್ಯಾಂಟಿಕ್ ಫೀಲ್ ಆಗೋದನ್ನ ಕಲ್ತ್ಕೋ. ನೆಕ್ಸ್ಟ್ ಟೈಮ್ ಟೆನ್ಷನ್ ತಲೆಯಲ್ಲದೆ ಕೆನ್ನೆ ಮೇಲೆ ಬರುತ್ತೆ. ನಂದೇ ಟೂ ಮಚ್ ಅಲ್ವಾ? ರೋಡ್ ಮಧ್ಯ ಮುತ್ಕೊಡೋದಕ್ಕೆ ಟ್ರೈ ಮಾಡಿದ್ರೆ ಯಾವ ಹುಡುಗಿ ಫೋನ್ ಎತ್ತಲ್ಲ ಹೇಳು. ಕರೆಕ್ಟ್. ಹಲೋ ಸರ್. ಕಮ್ ಆನ್ ಬಾಯ್ಸ್, ಗೆಟ್ ರೆಡಿ. ಸರ್, ಒಳಗಿಂದ ಫೋನ್ ಬಂದಿತ್ತು, 702 ಅಲ್ಲಿ ಯಾರೋ ಸ್ಟಕ್ ಆಗಿದಾರಂತೆ. ಕಾಲರ್ ಐಡಿಯಲ್ ನಂಬರ್ ಹೋಟೆಲ್ ದೇ ಇದೆ ಸರ್. ವಾಟ್? ಗ್ಯಾಸ್ ಪೈಪ್ ಬ್ಲಾಸ್ಟ್ ಆಗೋ ತರ ಇದೆ, ಸ್ವಲ್ಪ ಯೋಚನೆ ಮಾಡಪ್ಪ. ನೋಡ್ತಾ ನೋಡ್ತಾ ಬಿಡೋಕಾಗಿತ್ತ ಚಿಕ್ಕಪ್ಪ, ನಮ್ ಪ್ರಯತ್ನ ನಾವು ಮಾಡ್ಲೇಬೇಕು. ವಿಜಯ್ ಹುಷಾರು. ಅವನಿಗೇನಾಯ್ತು ನೋಡಿ. ಯಾರೋ ನೀನು ಯಾವಾಗ್ಲೂ ಸಾಯೋ ಸ್ಥಿತಿಯಲ್ಲಿ ಸಿಗ್ತೀಯಾ? ಬಂದ್ಬಿಟ್ಟ ಚಿಕ್ಕಪ್ಪ, ಬಂದ್ಬಿಟ್ಟ. ನೀವ್ ಏನ್ ಹೇಳ್ತಿದ್ರು ಅರ್ಥ ಆಗ್ತಿಲ್ಲ ನನಗೆ. ಗುಡ್ ಲಕ್. ನೀವ್ ಹೇಳ್ತಿರೋದು ಅರ್ಥ ಆಗ್ತಿಲ್ಲ, ಸ್ವಲ್ಪ ಅದು ಸಮಾಧಾನವಾಗಿರಿ. ಈ ಟೈಮಲ್ಲಿ ಏನಿಲ್ಲಿ, ಎಲ್ಲ ಓಕೆನಾ? ಮೈ ಹುಷಾರಿಲ್ವಾ? ಸಾರಿ ಹೇಳ್ದೆ ಅಲ್ವಾ ಅವತ್ತೇನ್ ನಡೀತು ಅಂತ. ಅವತ್ತಿಂದ ನಂಗೆ ನಿದ್ದೆ ಬರ್ತಾ ಇಲ್ಲ. ಮುತ್ಕೊಡಲ್ವಾ? Hey, ma.
ಮಮ ರೀಟಾ ಹೇ ನನ್ನ ಸೀತಾಯಿ ಸಿಹಿಗೆ ಶುಗರೇ ಕಡಿಮೆ ಬಾಯ್ ಕಮ್ ಅಂಡ್ ಗೆಟ್ ಮೀ ಯು ವಾಂಟ್ ಟು ಕಿಸ್ ಮೀ ನೀ ಬರುವ ನಿನ್ನ ತೊಳೆ ಇನ್ನು ಪೂರ್ತಿ ಭೂಮಿ ನನದ ಬಿಡು ಪ್ರತಿ ರಾತ್ರಿ ಕನಸಲಿ ಬಂದು ಬಿಡು ಐ ಆಮ್ ಹೈ ಓ ಬೇಬಿ ನೀ ಮುಟ್ಟು ವರವೇ ಇಡಿ ಭೂಮಿಯೇ ನಿನ್ನಂದವನು ನೋಡು ಕಂತ Yes sir, I'm in hospital now. Okay sir, we'll check him and get back to you sir. ನಿನ್ನೆ ನೈಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಬರುವಾಗ ಸತ್ತು ಹೋದ ಸರ್. ಹೋಟೆಲಲ್ಲಿ ಶೂಟ್ ಔಟ್ ಟ್ಯೂನ್ಗೋಸ್ಕರನೇ ನಡೆದಿರುತ್ತೆ ಸರ್. ಎರಡು ಎಕ್ಸ್ಟ್ರಾ ಟೀಮ್ನ ಇನ್ಫಾರ್ಮ್ ಮಾಡಿ ಇನ್ವೆಸ್ಟಿಗೇಷನ್ ಫಿಲ್ ಅಪ್ ಮಾಡಿ. ಇವನು ಹೈದರಾಬಾದ್ ಯಾಕೆ ಬಂದು ನನಗೆ ಗೊತ್ತಾಗಬೇಕು. ಓಕೆ ಸರ್. ಹಲೋ. ಎಸ್ ಸರ್. ಸರ್ ಘೋರ ಹೇಳು. ಬಾಯ್ ರಂಗನಾಥ್ ಸತ್ತೋದ. ಕೇಳಿಸ್ಲಿಲ್ಲೋ
ನೆನ್ನೆ ಅವನಿಗೆ ಹೋಟೆಲಲ್ಲಿ ಇಟ್ಕೋಬೇಕಾದ್ರೆ ಫೈರ್ ಆಕ್ಸಿಡೆಂಟ್ ಆಗ್ಬಿಡ್ತು, ಅದ್ರಲ್ಲಿ ಸತ್ತೋಗ್ಬಿಟ್ಟ. ನೀನ್ ಹೇಳಿದ್ದು ಕೇಳಿಸ್ತಿಲ್ಲ. ನಿನ್ನೆ ರಾತ್ರಿ ಮಾದಾಪುರದಲ್ಲಿ ದೊಡ್ಡ ಪ್ರಮಾದ ನಡೆದಿದೆ. ಈ ಪ್ರಮಾದದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಸಿಬ್ಬಂದಿ ಹೈದರಾಬಾದ್ ಅಲ್ಲಿ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಭಾಯ್. ಯಾರವನು? ನ್ಯೂಸ್ ಹಾಕಿದ್ರೆ ಕಾಣಿಸ್ತಾನೆ. ಅವನೇನೋ ಹೇಳ್ತಾ ಇದ್ದಾನಲ್ವಾ? ಅವನಿಗೇನೋ ಹೇಳ್ತಾ ಇದ್ದಾನಲ್ವಾ? ಗೋರ ಭಾಯ್, ಅವನಿಗ ಎಲ್ಲಿದ್ದಾನೆ? ಕೆಲ್ಸ ಆದ್ಮೇಲೆ ನೀನ್ ಕೆಲ್ಸ ನೋಡ್ಬೇಕು ಅನ್ಕೊಂಡೆ ಕಣೋ, ಆದ್ರೆ ನೀನೆ ನನ್ ಕೆಲ್ಸ ಆಗ್ತೀಯ ಅಂತ ಅನ್ಕೊಂಡಿಲ್ಲ. ಅಣ್ಣ ಗೋರ ಹೇಳು. ಭಾಯ್, ಇವನ್ ಸಿಗ್ದಾ ಏನ್ ಮಾಡು ಅಂತೀಯ? ಫೋನ್ ವಿಡಿಯೋ ಕಾಲಲ್ಲಿ ಹಾಕಿ ಅವ್ರ ಕಡೆ ತಿರುಗ್ಸು. ಅಷ್ಟಕ್ಕೂ ಯಾರೋ ನೀನು? ನನ್ನ ಹೆಸರು ಕೇಳೋದೆ ಪಾಪ ಅನ್ಕೋತಾರೆ ಜನ. ಅಂತದ್ರಲ್ಲಿ ನೀನು ನನ್ನ ಶತ್ರುಗೆ ಆಶ್ರಯ ಕೊಟ್ಟು ನನ್ನ ಕಡೆಯವ್ರ ಮೇಲೆ ಕೈ ಮಾಡಿದ್ಯೋ ಅಂದ್ರೆ ನಿನಗೆ ಹುಚ್ಚಿಡ್ದಿರ್ಬೇಕು, ಇಲ್ಲ ಅಂದ್ರೆ ಗುಂಡಿಗೆ ಗಟ್ಟಿ ಇರ್ಬೇಕು. ನಾನು 30 ವರ್ಷದಿಂದ ಎಷ್ಟೋ ಜನಕ್ಕೆ ಮೋಸ ಮಾಡಿ ಸಂಪಾದಿಸಿದ ದುಡ್ಡನ್ನು ಆ ರಂಗನಾಥ ನನ್ನ ಒಬ್ಬನಿಗೆ ಮೋಸ ಮಾಡಿ ಎತ್ಕೊಂಡು ಹೊರಟೋದ. 5 ಕೋಟಿನೋ 10 ಕೋಟಿನೋ ಆಗಿದ್ರೆ ನಮ್ಮವನಲ್ವಾ ಅಂತ ಬಿಟ್ಟು ಬಿಡ್ತಿದ್ದೆ. ಆದ್ರೆ ಅವನು 1,000 ಕೋಟಿ ಎತ್ಕೊಂಡು ಹೋಗಿದ್ದಾನೆ. ನೀವಿಬ್ರು ಹಂಚ್ಕೊಳ್ಳೋಣ ಅನ್ಕೊಂಡಿದ್ದ ಆ ದುಡ್ಡನ್ನ ನನಗೆ ಕೊಟ್ಬಿಟ್ರೆ ನಿನ್ನ ಜೀವಂತವಾಗಿ ಬಿಟ್ಬಿಡ್ತೀನಿ. ಹೇಳು. ಆ ಫೋನ್ ಈ ಕಡೆ ತಗೊಂಡ್ಬಾ. ನೀವು ಅನವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ನೀವು ಅನ್ಕೊಂಡಿರೋ ಹಾಗೆ ನನಗೆ ಅವನಿಗೆ ಯಾವುದೇ ಸಂಬಂಧ ಇಲ್ಲ. ಆಗಿದೆಲ್ಲ ಆಗೋಯ್ತು ಅಂತ ನನ್ನ ಮಾತನ್ನ ನಂಬಿ. ಈ ವಿಷಯನ ನೀವು ಬಿಟ್ಬಿಟ್ರೆ ನಾನು ಬಿಟ್ಬಿಡ್ತೀನಿ. ಆ ರಂಗನಾಥ್ ಬಗ್ಗೆ ನನಗೆ 3 ವರ್ಷದಿಂದ ಗೊತ್ತು. ಅವನು ಬೇಕಿದ್ರೆ ಸಾಯ್ತಾನೋ ಹೊರತು ಅವಶ್ಯಕತೆ ಇಲ್ಲದೆ ಒಂದು ಮಾತು ಆಡಲ್ಲ. ಅಂತದ್ರಲ್ಲಿ ಅವನ ನಿನ್ನೆ ಸಾಯೋದಕ್ಕೂ ಮುಂಚೆ ನಿನ್ನ ಕರೆಸಿ ನಿನ್ನ ಹತ್ರ ಮಾತಾಡೋದನ್ನ ನಾನು ನೋಡಿದೆ. ಹೇಳು, ಅವನು ನಿನಗೆ ಏನ್ ಹೇಳ್ದ ಹೇಳು. ಏಯ್, ನಾನು ಇದುವರೆಗೂ ಹೊಡಿತೀನಿ ಸಾಯಿಸ್ತೀನಿ ಅನ್ನೋದು ಬಿಟ್ರೆ ಬಿಟ್ಬಿಡ್ತೀನಿ ಅಂತ ಯಾವತ್ತೂ ಹೇಳಿಲ್ಲ. ನನ್ನ ಲೈಫಲ್ಲಿ ಮೊದಲನೇ ಸಾರಿ ಬಿಟ್ಬಿಡ್ತೀನಿ ಅಂತ ಮಾತು ಕೊಡ್ತಿದ್ದೀನಿ. ನಾನು ಕೇಳಿದಾಗ ಇಲ್ಲ ಅಂದ್ರೆ ಅಥವಾ ಗೊತ್ತಿಲ್ಲ ಅಂದ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನಾನು ಒಂದ್ಸಲಿ ಇಲ್ಲ ಇಲ್ಲ ಗೊತ್ತಿಲ್ಲ ಅಂದ್ರೆ ನನಗೆ ಮತ್ತೆ ಮತ್ತೆ ಕೇಳ್ತಿದ್ರೆ ನನಗೆ ಇಷ್ಟ ಆಗಲ್ಲ. ಘೋರ, ನನ್ನ ಭಾಷೆ ಅವನಿಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಅವನಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳು. ನನ್ನನ್ನು ಹೊಡಿಬೇಕು ಅಂದ್ರೆ ಬರೀ ತಾಯಿ ಹೊಟ್ಟೆಲ್ ಹುಟ್ಟಿದ್ರೆ ಸಾಲದು, ಹುಟ್ಟದವನು ಗಂಡಸಾಗಿರ್ಬೇಕು.
ಘೋರ. ಈ ಸಿಟಿಲಿ ಎಲ್ಲಾದರೂ ಬೆಂಕಿ ಬಿದ್ದರೆ ನನಗೆ ಕಾಲ್ ಮಾಡ್ತಾರೆ. ಅದೇ ನನಗೆ ಬೆಂಕಿ ಬಿತ್ತು ಅಂದರೆ ಅದು ಹೀಗಿರುತ್ತೆ, ಸಾವು ಪ್ರತಿದಿನ ಎಲ್ಲರ ಹತ್ರನೂ ಹೋಗ್ತಿರತ್ತೆ. ಆದರೆ ನಾನು ಪ್ರತಿದಿನ ಅದ್ರ ಹತ್ರ ಹೋಗ್ತೀನಿ. ನನ್ನನ್ನು ಹೆದರಿಸೋದಕ್ಕೆ ಟ್ರೈ ಮಾಡಕ್ಕೆ ಹೋಗ್ಬೇಡ. ಅವನೇನು ಹೇಳೋದನ್ನ ನನಗೆ ಗೊತ್ತಿಲ್ಲ, ಗೊತ್ತಿದ್ರೂ ನಿನಗೆ ಹೇಳಲ್ಲ. ಇನ್ನೊಂದು ಸಾರಿ ನನ್ನನ್ನು ಕೆಣಗ್ದೆ ಅನ್ಕೋ. ಸಾಂಬಾರ್ 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 ತಿನ್ನು. ಏನಪ್ಪ ಅವತ್ತು ಆ ಹುಡುಗಿ ಕೋಪದಿಂದ ಹೊರಟ್ಲಲ್ವಾ? ಏನಾದ್ರೂ ಮಾತಾಡದ್ಲ? ಮೊನ್ನೆ ರಾತ್ರಿ ಮನೆಗೆ ಬರ್ಬೇಕಾದ್ರೆ ಕರೆಕ್ಟಾಗಿ ಅವನ ಹತ್ರ ಬಂದು ಹೋಗ್ಬಿಟ್ಲು. ಏನಿದ್ಯ ನಿಮ್ಗೆ ಏನಾದ್ರೂ ಅರ್ಥ ಆಯ್ತಾ? ಸರಿಯಾಗಿ ಕೇಳಿಸ್ತಿಲ್ಲಪ್ಪ. ಏನ್ ಗೊತ್ತಾ ಚಿಕ್ಕಮ್ಮ, ಮೊನ್ನೆ ರಾತ್ರಿ ಮನೆಗೆ ಬರ್ಬೇಕಾದ್ರೆ ಅವನ ಹತ್ರ ಬಂದು ಆಯ್ತು. ಅಯ್ಯೋ ಅದೇನು ಮದ್ಯದಲ್ಲ ಪಾಯಿಂಟ್ ಮಾತ್ರ ಕೇಳಿಸ್ತಿಲ್ಲಪ್ಪ. ಅಬ್ಬ 12 ಗಂಟೆಗೆ ಬಂದ್ಲು ಆಮೇಲೆ? ಅದು ಚಿಕ್ಕಮ್ಮ ಮೊನ್ನೆ ರಾತ್ರಿ ಮನೆ ಬರ್ಬೇಕಾದ್ರೆ ಕರೆಕ್ಟ್ ಸಿಕ್ಕಲ್ಲೋಗ್ಬಿಟ್ಟು. ಪೊಲೀಸ್ನ ಕರ್ಸಿದ್ಲ? ರೌಡಿಗಳನ್ನ ಕಳ್ಸಿದ್ಲ? ಏನಾಯ್ತು ಅರ್ಥ ಆಗ್ತಿಲ್ಲಪ್ಪ. ನೈಟ್ ಮನೆಗೆ ಹೋಗ್ತಿದ್ದಾಗ ಅದಲ್ಲ ಚಿಕ್ಕಮ್ಮ, ಮೊನ್ನೆ ರಾತ್ರಿ ಮನೆಗೆ ಬರ್ಬೇಕಾದ್ರೆ ಕರೆಕ್ಟಾಗಿ ಆಗೋಯ್ತು. ಅಶ್ಯೂಶ್ಯೋ ನೋಡಿ ನಿಮ್ಗೇನಾದ್ರೂ ಅರ್ಥ ಆಯ್ತಾ? ಏನು ಇಲ್ಲ ಕಣೆ ಹುಚ್ಚಿ, ಮೊನ್ನೆ ರಾತ್ರಿ ಮನೆಗ್ ಬರೋವಾಗ ದಾರಿಲಿ ಏನಾಯ್ತು ಅಂದ್ರೆ ಆಯ್ತು ಅಂತ ಅಷ್ಟೇ. ಮತ್ತೆ ಬಂದು ನೋಡ್ಕೊಂತೀನಿ ನಿಮ್ ಕತೆನ. ಓಕೆ ಅಪ್ಪಾಜಿ, ನೀನ್ ಏನ್ ಹೇಳ್ದೋ ಅದು ಸರಿ ಕೇಳಿಸಿಲ್ಲಪ್ಪ. ಅದೇನು ಅಂದ್ರೆ ಚಿಕ್ಕಮ್ಮ ಕನ್ನಡದಲ್ಲಿ ಹೇಳು. ಕನ್ನಡದಲ್ಲೇ ಹೇಳ್ತಿರೋದು, ಮೊನ್ನೆ ರಾತ್ರಿ ಮನೆಗೆ ಬರ್ಬೇಕಾದ್ರೆ ಆಯ್ತು. ಏನು ಅದೇನು ಆಯ್ತು ಅಂದ್ರೆ ಏನಾಯ್ತು? ಏ ನಿಲ್ಲು. ಹೇಳು ಏನ್ ನಡೀತು? ಮೊನ್ನೆ ರಾತ್ರಿ ಮನೆಗೆ ಬರ್ಬೇಕಾದ್ರೆ
ಹೇಳು. ಹೇಳ್ತೀನಿ ಹೇಳ್ತೀನಿ ಚಿಕ್ಕಮ್ಮ ಹೇಳ್ತೀನಿ. ಮೊನ್ನೆ ರಾತ್ರಿ ಮನೆಗೆ ಬರ್ಬೇಕಾದ್ರೆ ಅವಳು ಸಿಕ್ಕಿಲ್ಲು, ನಾಳೆ ಬಂದು ಅವ್ರ ತಂದೆ ಹತ್ರ ಮಾತಾಡೋದಕ್ಕೆ ಹೇಳಿದಾಳೆ. ಅವ್ರ ತಂದೆಗೆ ನಾನು ಇಷ್ಟ ಆಯ್ತು ಅಂದ್ರೆ ಆಮೇಲೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಓ ಕಂದ, ಸರಿ ಅಣ್ಣ ನಾನು ಬರ್ತೀನಿ. ಸರಿಯಪ್ಪ, ಸರಿ ನಾನು ಫೋನ್ ಮಾಡ್ತೀನಿ. ಹಾಯ್ ಸಾವಿತ್ರಿ, ಇದ್ದಾಳ? ನಮ್ಮ ಮಗ ನಿಮ್ಮ ಹುಡುಗಿ ಫೋಟೋ ನೋಡಿದ ತಕ್ಷಣ ಇಷ್ಟಪಟ್ಬಿಟ್ಟಾರೆ, ಅದಕ್ಕೆ ಬೇಗ ಹುಡುಗಿನ ನೋಡಕ್ಕೆ ಬಂದ್ಬಿಟ್ವಿ. ಇಲ್ಲಿ ಬಂದೆ? ನೀನೇ ಅಲ್ವಾ ನೆನ್ನೆ. ಪರವಾಗಿಲ್ಲ ಬಾ, ಒಂದ್ 5 ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ. ಪರವಾಗಿಲ್ಲಪ್ಪ ಬಾ. ಓಕೆ, ನಮಗೆ ಗೊತ್ತಿರೋಂತ ಹುಡುಗ. ಏನ್ ಮಾಡ್ಕೊಂಡಿದ್ಯಪ್ಪ ನೀನು? ಫೈರ್ ಡಿಪಾರ್ಟ್ಮೆಂಟ್. ಸಾರಿ, ನನಗೆ ಅನ್ಕೊಂಡೆ. ಹುಡುಗಿ ಜೊತೆ ಏನಾದ್ರು ಮಾತಾಡ್ಬೇಕಾ? ನಿನ್ ಜೊತೆ 5 ನಿಮಿಷ ಮಾತಾಡ್ಬೇಕು. ಆರ್ ಯು ಬೋತ್ ಇನ್ ಲವ್? ಯಾ. ನನ್ನ ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ, ಅಟ್ಲೀಸ್ಟ್ ಒಂದು ಮೆಸೇಜ್ ಹಾಕಿದ್ರು ಸಾಕಾಗ್ತಿತ್ತು. ಈ ರೀತಿ ಕರೆದ್ಬಿಟ್ಟು ಅವಮಾನ ಮಾಡೋದು ಸರಿನಾ ಬ್ರದರ್? ಇಲ್ಲಿ ಹೆಣ್ಣು ನೋಡಕ್ಕೆ ಬಂದಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ನನ್ನನ್ನು ನೋಡಿ ನೀವು ಹೇಗೆ ಶಾಕ್ ಆದರು, ನಿಮ್ಮನ್ನು ನೋಡಿ ನಾನು ಹಾಗೆ ಶಾಕ್ ಆದೆ. ಸ್ವಲ್ಪ ಟೈಮ್ ಕೊಟ್ಟರೆ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಪ್ಲೀಸ್. ಅವಳ ಪರವಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ. ಏನ್ ನಡೀತಿದ್ಯೋ ಇಲ್ಲಿ? ಏನ್ ನಡೀತಿದ್ಯೋ? ನಿಮ್ ಮಗಳತ್ರ ಒಂದ್ 5 ನಿಮಿಷ ಮಾತಾಡ್ಬೋದಾ? ಹಾ ಬಾ. ನಿನ್ ಏನಾದ್ರೂ ಬುದ್ಧಿ? ಪ್ಲೀಸ್ ಬೈಬೇಡ ಮದರ್, ಪ್ರಾಮಿಸ್. ಇವತ್ ಹೆಣ್ಣು ನೋಡೋ ಪ್ಲಾನು ಅರೇಂಜ್ ಮಾಡಿರೋ ನಂಗೆ ಗೊತ್ತಿರ್ಲಿಲ್ಲ. ಬೆಳಗ್ಗೆ ಪಾಯಸ ಮಾಡಿದಾಗ ನಮ್ ತಂದೆ ಪ್ರಮೋಷನ್ ಆಗಿದೆ ಅಂದ್ಕೊಂಡಿದ್ದೆ. ಪಾಯಸ ಕುಡಿಯೋಷ್ಟ್ರಲ್ಲಿ ಇವ್ರು ಬಂದ್ಬಿಟ್ರು. ಇಲ್ದೆ ಹೋಗಿದ್ರೆ ನಾನು ನಿಂಗೆ ಫೋನ್ ಮಾಡ್ತಿದ್ದೆ. ಇವಾಗ ನೀನು ಬಂದಿಯಲ್ಲ, ನಂಗೆ ಸ್ವಲ್ಪ ಧೈರ್ಯ ಬಂತು. ನಾನು ಏನೋ ಒಂದು ಮಾಡಿ ಮ್ಯಾನೇಜ್ ಮಾಡ್ತೀನಿ. ಅಪ್ಪ, ನಿಮ್ಮ ಜೊತೆ 5 ನಿಮಿಷ ಮಾತಾಡ್ಬೋದಾ? No. Please, please. No. Don't do this, yaar. Sir, ನಿಮ್ಮತ್ರ 5 ನಿಮಿಷ ಮಾತಾಡ್ಬೋದಾ? ಹಾ, ಬನ್ನಿ. ಪರವಾಗಿಲ್ಲ, ನೀವೇನು ಹೇಳ್ತಿದ್ರೆ ನಂಗೆ ಗೊತ್ತು. ನಾವು ಹೋಗೋ ದಾರಿಲಿ ಹೇಳ್ತೀನಿ. ಏನೇ ಇದೆಲ್ಲ ಮುದುಕಿ ಸುಮ್ಮನೆ. ನಿನ್ನ ಹೆಸರೇನು ಹೇಳ್ದೆ? ಜೈ ಅಲ್ವಾ? ಅವಳ ಬಗ್ಗೆ ನಿನಗೇನು ಗೊತ್ತು ಜೈ? ಯಾವಾಗಲೂ ಖುಷಿ ಖುಷಿಯಾಗಿರ್ತಾಳೆ, ಮನಸ್ಸಲ್ಲಿ ಏನನ್ಸುತ್ತೋ ಅದನ್ನು ಧೈರ್ಯವಾಗಿ ಹೇಳ್ತಾಳೆ. ನಾನು ಕಂಡ್ರೆ ಅವಳಿಗೆ ಇಷ್ಟ. ನಮ್ಮಿಬ್ರು ಟೇಸ್ಟು ಮ್ಯಾಚ್ ಆಗಿದೆ. ಸೇಮ್ ಫುಡ್, ಸೇಮ್ ಮೂವೀಸ್, ಆ ಥರ ತುಂಬ ಇದೆ. ಅಂದರೆ ನಿನಗೆ 3 ತಿಂಗಳಿಂದ ಗೊತ್ತು ಅಂತ ಅನಿಸುತ್ತೆ. ಎಸ್, 3 ಮಂತ್ಸ್. ಪ್ರತಿ 6 ತಿಂಗಳಿಗೊಂದ್ಸಲ ಅವಳಿಷ್ಟಗಳೆಲ್ಲ ಬದಲಾಗುತ್ತೆ ಅಂತ ಗೊತ್ತಾ? ಈಗ ನೀನ್ ಮ್ಯಾಚ್ ಆಗಿರೋ ಅಂತ ತಿಳ್ಕೊಂಡಿರೋ ಫುಡ್ಡು, ಸಿನಿಮಾ, ಈ ಟೇಸ್ಟ್ಗಳೆಲ್ಲ ಇನ್ನೊಂದು 3 ತಿಂಗಳಲ್ಲಿ ಅವಳಿಗೆ ಬೋರ್ ಆಗ್ಬಿಡುತ್ತೆ. ಒಂದ್ಸಲ ಡ್ಯಾನ್ಸರ್ ಆಗ್ತೀನಿ ಅಂತಾಳೆ, ಇನ್ನೊಂದ್ಸಲ IAS ಓದ್ತೀನಿ ಅಂತ ಹೇಳ್ತಾಳೆ. ಮೊನ್ನೆ ಏನೋ ಹೇಳ್ದಲ್ಲ, ಏನದು? ಸೋಷಿಯಲ್ ವರ್ಕರ್. ಈಗ ಸೋಷಿಯಲ್ ವರ್ಕರ್. ಮೊನ್ನೆನೆ ಅವಳ ಹೆಸರ ಮೇಲೆ ಟ್ರಸ್ಟ್ ಕೂಡ ಓಪನ್ ಮಾಡಿದ್ದಾಳೆ. ಚೇಂಜ್ ಆಗ್ತಿರೋದು ಒಳ್ಳೇದಲ್ವಾ ಸರ್? ಯಾವಾಗಲೂ ಸರ್ಪ್ರೈಸ್ ಆಗಿರುತ್ತೆ. ನೀನು ಹೇಳಿದ್ದು ಮಾತಾಡೋಷ್ಟು ಈಸಿ ಅಲ್ಲ ಅಜ್ಜೆ. ನೀನ್ ನಮ್ಮ ಹುಡುಗಿಗೆ ಸರಿ ಹೋಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮ ಹುಡುಗಿನ ನಿನಗೆ ಸರಿ ಹೋಗಲ್ಲ ಅಂತ ಹೇಳ್ತಾ ಇದ್ದೀನಿ. ಅವಳಿಗೇನ್ ಸರಿನೋ ಏನ್ ತಪ್ಪೋ 3 ತಿಂಗಳಿಂದ ಪರಿಚಯ ಆಗಿರೋ ನಿನಗಿಂತ ಅವಳಿಗೆ 23 ವರ್ಷದಿಂದ ಸಾಕಿರೋ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ.
27 ವರ್ಷದ ಮಗಳಿಗೆ ನೀವು ಇಷ್ಟೊಂದು ಆಲೋಚನೆ ಮಾಡಬೇಕಾದ್ರೆ ಇನ್ನೂ 73 ವರ್ಷ ನನ್ನ ಜೊತೆ ಬದುಕಬೇಕು. ನಾನು ಎಷ್ಟು ಆಲೋಚನೆ ಮಾಡ್ಬೇಕು ಸರ್? ಖುಷಿನೇ ಇರೋಕೆ ಆಸೆ ಹೊಂದಿದೆ ಕೇಳಿಗ ಇರುವ ಜೊತೆಯೇ ಈ ಜನುಮ ಪೂರ್ತಿ ಚಲ ಚಲೆ ಚಲೋ ಚಲಿ ಚಲೆ ನಿಜವೇ ನುಡಿವೆ ನೀ ನನ್ನ ಪ್ರಾಣ ಚಲ ಚಲೆ ಚಲಿ ಚಲೋ ಚಲೆ ಮುರಳಿ ಕೃಷ್ಣ ಒಂದು ಕೋಲ್ಟಿ ಸರಿ ಅಣ್ಣ ಅಲಿ ಆ ಫೋನ್ ನೋಡು ಯಾ ಹಲೋ ಚಿಕ್ಕಪ್ಪ ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ ಹೋದ ಕೆಲಸ ಏನಾಯ್ತು ಹೇಳು ಬಂದು ಹೇಳ್ತೀನಿ ಬಿಡು ಹಲೋ ನಾನು ಕೆಫೆಲಿ ಇದ್ದೀನಿ ಬಂದು ಪಿಕಪ್ ಮಾಡು ಹೋದ ಕೆಲಸ ಏನಾಯ್ತು ಬಾರ ಹೇಳ್ತೀನಿ ಎಕ್ಸ್ಕ್ಯೂಸ್ ಮೀ ಸರ್ ನನ್ನ ಫೋನ್ ಬ್ಯಾಟರಿ ಡೆಡ್ ಆಗಿದೆ ಅರ್ಜೆಂಟ್ ಆಗಿ ಒಂದು ಫೋನ್ ಮಾಡಬೇಕು ಇಫ್ ಯು ಡೋಂಟ್ ಮೈಂಡ್ ಒಂದು ಫೋನ್ ಮಾಡ್ಬೋದಾ ಶೋರ್ Thank you.
ಒಂದೆರಡು ನಿಮಿಷದಲ್ಲಿ ಬರ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾ, ಯು ಆರ್ ವೆಲ್ಕಮ್. ಯಾರು? ಲಾಸ್ಟ್ ಟೈಮ್ ನಾವು ತುಂಬಾ ಹೊತ್ತು ಫೋನಲ್ಲಿ ಮಾತಾಡಿದ್ವಿ, ಅಷ್ಟು ಬೇಗ ಮರ್ತು ಹೋಗ್ಬಿಟ್ಟಿಯ? ಎಲ್ಲರೂ ನನ್ನ ಹತ್ರ ಮಾತಾಡೋದಕ್ಕೆ ಹೆದರ್ತಾರೆ, ಅಂಥದ್ರಲ್ಲಿ ನೀನು ನನಗೆ ಧಮಕಿ ಹಾಕ್ದೆ ನಿನ್ನನ್ನು ಅದು ಹೇಗೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿಯೋ? ಎಲ್ಲಿದೆಯೋ ಅಣ್ಣ, ಟೀ. ಜೈ, ಎನಿ ಗುಡ್ ನ್ಯೂಸ್? ಆದಿ, ಕಾಣಿಸದ್ನ ಸಾವು ಅಂದ್ರೆ ಭಯ ಇಲ್ಲ ಅಂತಂದೆ, ಮತ್ತೆ ಇದನ್ನ ನೋಡೋದಕ್ಕೆ ಧೈರ್ಯ ಆಯ್ತಿಯಾ? ನಿನಗ್ ಬೆಂಕಿ ಹತ್ಕೊಂಡ್ರೆ ಹೇಗಿರುತ್ತೆ ಅಂತ ತೋರಿಸ್ದೆ, ಅದೇ ನನಗ್ ಹತ್ಕೊಂಡ್ರೆ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ಹೈದರಾಬಾದ್ಗೆ ಬಂದಿದ್ದೀನಿ. ಇನ್ನ ನನ್ ದುಡ್ಡೆಲ್ಲಿದೆ ಅಂತ ಕೇಳಲ್ಲ, ತಗೋ ಅಂತ ನೀನೆ ನನ್ನ ಹಿಂದೆ ಹುಡುಕೊಂಡ್ ಬರ್ತೀಯ. ಅವನು ಸಾಯೋಕ್ ಮುಂಚೆ ನಿನ್ಗೆ ಏನ್ ಹೇಳ್ದ ಅಂತ ನನಗ್ ಗೊತ್ತಾಗ್ಬೇಕು. ಆ ವಿಷಯ ನೀನ್ ನನ್ಗೆ ಹೇಳೋವರೆಗೂ ನೀನ್ ಯಾರ ಜೊತೆ ಮಾತಾಡ್ತೀಯೋ ಅವ್ರು ಸಾಯ್ತಾರೆ. ಅವ್ರು ನಿನಗೆ ಗೊತ್ತಿರೋರ ಗೊತ್ತಿಲ್ದೆ ಇರೋರ ಚಿಕ್ಕವರ ದೊಡ್ಡವರ ಯಾವುದು ನೋಡೋದಿಲ್ಲ. ಆಟ ಶುರುವಾಗಿ ಅರ್ಧ ಗಂಟೆ ಆಯ್ತು. ಈ ಅರ್ಧ ಗಂಟೆಯಲ್ಲಿ ನಿನ್ ಜೊತೆ ಮಾತಾಡಿದ ಮೂವರಲ್ಲಿ ಇಬ್ರು ಸತ್ತಿದ್ದಾರೆ. ಪಾಪ ಮೂರನೇ ಅವನು ಬಿಟ್ಬಿಡಿ ಅಂತ ಕಾಲಕ್ಕೆ ಬಿದ್ದು ಅಳ್ತಾ ಇದ್ದಾನಂತೆ. ನಿಮ್ಮಪ್ಪ ಅಮ್ಮ ನಿನ್ನನ್ನು ಕೇಳ್ಕೊಂಡು ಕೆಫೆ ಹತ್ರ ಬಂದಿದ್ರು. ಸಡನ್ ಆಗಿ ಆಕ್ಸಿಡೆಂಟ್ ಆಗೋಯ್ತು, ಏನು ಮಾಡೋಕ್ಕಾಗಿಲ್ಲ, ಯಾರು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಚಿಕ್ಕಪ್ಪ ಬಿಡ್ರ ನನ್ನ, ಚಿಕ್ಕಪ್ಪ ಆಕ್ಸಿಡೆಂಟ್ ಆದ್ರೆ ನನ್ನನ್ನು ಕಾಪಾಡೋದಕ್ಕೆ ಇವನಿದಾನೆ, ನನ್ನ ಉಗುರಿಗೆ ಕೂಡ ಏನಾಗೋಕ್ ಬಿಡಲ್ಲ. ಬೆರಳು ಸುಟ್ಟೋದ್ರೇನೆ ಎರಡ್ ದಿನ ಅಳ್ತಿದ್ರು, ಈಗ ಮೈಯೆಲ್ಲ ಸುಟ್ಟೋಗಿದೆಯಲ್ಲ. ಸರ್, ಈ ಶವ ಅವ್ರದಲ್ಲ ಸರ್, ಇನ್ನು ಐಡೆಂಟಿಫೈ ಆಗಿಲ್ಲ. ಹ್ಮ್
ಪರವಾಗಿಲ್ಲ, ಮಾತಾಡ್ಕೋ. ಕೊನೆ ಮಾತುಗಳು ತುಂಬಾ ಮುಖ್ಯ ಅಂತೆ. ಆಮೇಲೆ ನೀನ್ ನೆನ್ಪಿಸ್ಕೊಂಡಾಳೋಕೆ ಚೆನ್ನಾಗಿರುತ್ತೆ. ಹೇಗಿದ್ರು ಮಾರ್ಚರಿಯಲ್ಲೇ ಇದೆಯಾ? ಆಮೇಲೆ ನೀನು ಹೆಣಗಳನ್ನ ಹುಡ್ಕೊಂಡು ಅಡ್ಡಾಡೋ ಅವಶ್ಯಕತೆ ಇರೋದಿಲ್ಲ. ಅವನು ಯಾರ ಜೊತೆ ಮಾತಾಡ್ತಿದ್ದಾನೆ, ಯಾರ ಜೊತೆ ಅಂತ ನಂಗೆ ಗೊತ್ತಾಗಬೇಕು. ಯಾರ ಜೊತೆ ಮಾತಾಡ್ತಿದ್ಯೋ, ಯಾರ ಜೊತೆ ಮಾತಾಡ್ತಿದ್ದೆ ಹೇಳು. ನಿನ್ನೆ ಕೇಳಿದ್ದು ಯಾರ ಜೊತೆ ಹೇಳೋ? ಯಾರ ಜೊತೆ ಮಾತಾಡ್ತಿದ್ಯೋ, ಯಾರ ಜೊತೆ ಹೇಳೋ? ನಾನು ಯಾರ ಹತ್ರ ಮಾತಾಡಿದ್ರು ಅವ್ರನ್ನ ಸಾಯಿಸ್ತೀರಾ? ಮಾತಾಡಿದ್ಕೋಸ್ಕರನೇ ಮಾರ್ಚರಿಯಲ್ಲಿದ್ದಾರೆ. ಇನ್ನೂ ಅರ್ಥ ಆಗ್ಲಿಲ್ವಾ? ಈಗ ನಾವು ಮಾತಾಡ್ಕೊಂಡ್ವಲ್ಲ, ಮತ್ತೆ ನೀನ್ ಇನ್ನೂ ಬದುಕೇ ಇದೆಯಾ? ಮಾತಾಡಿದ್ರೆ ಸಾಯಿಸ್ತೀರೇನ್ರು? ಹಾಗಾದ್ರೆ ಬನ್ರ ಮಾತಾಡ್ಕೊಳ್ಳೋಣ. ಹೋಗ್ರೋ
ಅಣ್ಣ ಬಿಡಣ ಬೇಡಣ ಬೇಡಣ ಬಿಟ್ಟಣ ನನ್ನ ಹತ್ರ ಮಾತಾಡ್ಬಾರಕಣ. ಯಾರ ಹತ್ರ ಮಾತಾಡಿದ್ರು ಸಾಯಿಸ್ತೀನಿ ಅಂದೆ ತಾನೆ? ಮಾತಾಡೋ ಮಾತಾಡೋ ಮಾತಾಡೋ. ಏಯ್ ಈಗ ಮಾತಾಡ್ತೀನಿ ಕಣ, ನಮ್ಮ ಅಣ್ಣ ಬಂದಿದ್ದಾನೆ, ಈಗ ಮಾತಾಡ್ತೀನಿ. ಏನ್ ಮಾಡ್ತೀಯೋ? ಏಯ್ ಅವಾಗ್ಲಿಂದ ನಾನು ಯಾರಕ್ ಫೋನ್ ಮಾಡಿದೆ ಯಾರಕ್ ಫೋನ್ ಮಾಡಿದೆ ಅಂತ ಕೇಳ್ತಾ ಇದ್ದೆ ತಾನೆ. ನಾನು ಫೋನ್ ಮಾಡಿದ್ದು ಇವನ್ಗೆ ಕಣ, ಇವನ್ ನನ್ನ ಹತ್ರ ಮಾತಾಡ್ದ. ನೀನ್ ನಮ್ಮವ್ರ ಜೊತೆ ಆಡಿದ ಆಟನ ನಾನು ನಿಮ್ಮವ್ರ ಜೊತೆ ಆಡಿದ್ದೇನೆ. ಈಗ ಮಿಕ್ಕಿರೋದು ನಾವಿಬ್ರೇನೆ, ನೀನೇ ಬರ್ತೀಯ ಅಥವಾ ನಾನೇ ಬರಲ್ಲ. ನೀನ್ ಹಿಂದೆ ಏಟ್ ಆಗ್ತಾ ಇರೋದು ಫಸ್ಟ್ ಟೈಮ್ ನೋಡ್ತಾ ಇದೀನಿ ಬಾಯ್. ನಾನು ಹೈದರಾಬಾದ್ಗೆ ಏನಕ್ಕೋ ಬಂದಿದ್ದು ನನ್ ದುಡ್ಡುಗೋಸ್ಕರ. ಈಗ ನಾನು ಒಂದು ಹೆಜ್ಜೆ ಮುಂದೆ ಇಟ್ರೆ ನಮ್ಮಿಬ್ರಲ್ಲಿ ಯಾರೋ ಒಬ್ರು ಮಾತ್ರ ಉಳಿತಾರೆ. ಅವನ್ ಸತ್ರೆ ನನ್ ದುಡ್ಡು ಎಲ್ಲಿದೆ ಅಂತ ನನಗೆ ಗೊತ್ತಾಗಲ್ಲ, ನಾನ್ ಸತ್ರೆ ನನ್ ದುಡ್ಡು ಎಲ್ಲಿದೆ ಅಂತ ನನಗೆ ಗೊತ್ತಾದ್ರೂ ಏನು ಉಪಯೋಗ ಇರಲ್ಲ. ಅವನು ತಮ್ಮನ್ನ ಸಾಯಿಸಿದಾನೆ, ಜೊತೆಲಿ ಓಡಾಡಿ ನಿನಗೆ ಇಷ್ಟು ಕೋಪ ಬರ್ತಿದೆ ಅಂದ್ರೆ ಜೊತೆಲೆ ಬೆಳೆದ್ ನನಗೆ ಎಷ್ಟೋ ಕೋಪ ಬರ್ತಿರ್ಬೇಕು. ಮೊದ್ಲು ಎಲ್ಲಿದೆ ಅಂತ ಗೊತ್ತಿಲ್ದಿರೋ ನನ್ನ ದುಡ್ಡು ಸಿಗೋವರೆಗೂ ಅವನ ಹತ್ರ ಇರೋ ಅವನ ಪ್ರಾಣ ತೆಗೆಯೋದು ದೊಡ್ಡ ವಿಷಯ ಅಲ್ಲ. ಹೈದರಾಬಾದಲ್ಲಿರೋ ನಮ್ಮ ಕಡೆಯವ್ರನ್ನ ಬರಕ್ ಹೇಳು, ಏನು ಮಾಡಬೇಕು ಅಂತ ಹೇಳ್ತೇನೆ. ಇಲ್ಲಿ ಸತ್ತೋಗಿರೋರೆಲ್ಲ ಮುಂಬೈ ಮಾಫಿಯಾಗೆ ಸಂಬಂಧಪಟ್ಟಿರೋರು. ಛೋಟ ನಾಯಕ್ ಕೂಡ ಹೈದರಾಬಾದ್ ಅಲ್ಲಿದ್ದಾನೆ ಅಂತ ನಮ್ಮ ಹತ್ರ ಇನ್ಫಾರ್ಮೇಶನ್ ಇದೆ. ಈ ಗಲಾಟೆಗೆ ಪಕ್ಕ ಕಾರಣ ಗೊತ್ತಿಲ್ಲ, ಗೊತ್ತಾಗಿದ ತಕ್ಷಣ ಇನ್ಫಾರ್ಮ್ ಮಾಡ್ತೀವಿ. ನಾಯಕ್ನಂತ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಗಳು ಸಿಟಿಯಲ್ಲಿ ಓಪನ್ ಆಗಿ ತಿರುಗ್ತೀವಿ ಅಂತ ಹೇಳ್ತಾ ಇದಾರೆ. ಈ ವಿಷಯ ಜನರಿಗೆ ಗೊತ್ತಾದ್ರೆ ಭಯ ಪಡಲ್ವಾ? ಜನಗಳು ಭಯ ಬೀಳ್ತಾರೆ ಅಂದ್ರೆ ಈ ನ್ಯೂಸ್ ನ ಟೆಲಿಕಾಸ್ಟ್ ಮಾಡೋದನ್ನ ನಿಲ್ಸ್ಬಿಡಿ. ಅದ್ ಬಿಟ್ಟು ನಾನೇನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ ನನಗೆ ಹೇಳಕ್ ಬರ್ಬೇಡಿ. ಏನ್ ಆಫೀಸರ್, ಕಳ್ಳರು ಸಿಗ್ತಾ ಇಲ್ವಾ? ದೊಡ್ಡ ಮನುಷ್ಯರಿಂದ ಬಿದ್ದಿದ್ದೀರಾ? ನಾಯಕ್ ಅನ್ನೋ ದೊಡ್ಡ ವ್ಯಕ್ತಿ ಹೈದರಾಬಾದ್ ಬಂದಿದ್ದಾನಂತ ಗೊತ್ತಾಯ್ತು. ಸಿಟಿಗೆ ಆ ತರ ದೊಡ್ಡ ಮನುಷ್ಯ ಯಾರೇ ಬಂದ್ರು ಮುಂಚೆ ನಿಮ್ಮನ್ನ ಮೀಟ್ ಮಾಡ್ತಾರಂತ ಗೊತ್ತಾಯ್ತು. ಅದ್ರ ಬಗ್ಗೆ ಏನಾದ್ರೂ ಹೇಳ್ತೀರೇನೋ ಅಂತ. ನೀನೇನು ಅನ್ಕೊಂಡಿಲ್ಲ ಅಂದ್ರೆ ಒಂದು ಉಚಿತ ಸಲಹೆ ಕೊಡ್ತೀನಿ ನಿನಗೆ. ನೀನ್ ನನ್ನ ಹತ್ರ ತೋರಿಸ್ತಾ ಇರೋ ಈ ಸ್ಪೀಡು ಆ ನಾಯಕ್ ಹತ್ರ ತೋರಿಸ್ದೆ ಅಂತ ಅನ್ಕೋ. 100 ವರ್ಷ ಸ್ಲೋ ಆಗಿ ಪ್ಯಾಸೆಂಜರ್ ರೈಲ್ ತರ ಹೋಗ್ಬೇಕಾಗಿರೋ ನಿನ್ ಜೀವನನ ಫಾಸ್ಟ್ ಆಗಿ ಯುದ್ಧ ವಿಮಾನ ತರ ಹೇಳ್ದೆ ಕೇಳ್ದೆ ಹಾಳಾಗೋಗ್ಬಿಡುತ್ತೆ. ನನ್ನ ಮಾತ್ ಕೇಳಿ ನಾಯಕ್ ಹತ್ರ ಇಟ್ಕೋಬೇಡ, ಇದು ಫ್ರೀ ಅಡ್ವೈಸ್, ಬೇಡ ಅಂದ್ರೆ ಬಿಟ್ಟಾಕು. ಲವ್ ಯು ರಾಜಾ. ಸರ್, ನಾಯಕ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಅಂತ ಗೊತ್ತಾದ್ಮೇಲೂ ಇವ್ರನ್ನ ಹಾಕ್ ಬಿಟ್ರಿ ಸರ್. ಆ ನಾಯಕಿ ಇವನನ್ನ ಮೀಟ್ ಮಾಡ್ತಾನ ಅನ್ನೋ ವಿಷಯ ನನಗೆ ಗೊತ್ತಾಗುತ್ತೆ ಅಂತ ಇವನಿಗೆ ಗೊತ್ತಾಗ್ಬೇಕು, ಅದಕ್ಕೆ ಈ ಮೀಟಿಂಗ್.
ಏನು ಇಷ್ಟು ಸಡನ್ ಆಗಿ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ? ಏನೋ ಸಣ್ಣ ಗಲಾಟೆ. ಏಯ್, ತಮ್ಮ ಸತ್ತೋದ್ಮೇಲೂ ಇಷ್ಟೊಂದು ಮೌನವಾಗಿದ್ದಾನೆ ಅಂತಂದ್ರೆ ಇದು ಚಿಕ್ಕ ಗಲಾಟೆ ಅಲ್ಲ ಅಂತ ನನಗೆ ಗೊತ್ತು. ಯಾರವನು? ಯಾರೋ ಫೈರ್ ಆಫೀಸರ್ ಅಂತ. ಒಂದ್ಸಲ ರಿಪೀಟ್ ಮಾಡು ರಾಜ. ಯಾರೋ ಫೈರ್ ಆಫೀಸರ್ ಅಂತ. ಅಮ್ಮ, ಉದ್ದ ಇರ್ತಾನೆ ಅಲ್ವಾ, ಕರಿ ಕನ್ನಡಕ ಆಗ್ತಾನೆ ಅಲ್ವಾ, ಯಾವಾಗ್ಲೂ ಪ್ಲೇನ್ ಶರ್ಟ್ ಹಾಕಿರ್ತಾನೆ, ಯಾವಾಗ್ಲೂ ಬುಲೆಟ್ ಓಡಿಸ್ತಿರ್ತಾನೆ. ದೇವ್ರೆ, ಇಬ್ರು ಸರಿಯಾಗಿರೋ ಮಧ್ಯೆ ಫಿಟ್ಟಿಂಗ್ ಬಂದ್ಬಿಟ್ಟಿದೆ. ನಾರಾಯಣ ಸಾಬ್ಜಿ, ಸಾಬ್ಜಿ, ನನಗೊಬ್ಬನ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿದೆ. ಜಿ. ಇನ್ಫಾರ್ಮೇಶನ್ ಅಂದ್ರೆ ಅವ್ನು ಯಾವ ಗಾಡಿಲಿ ಓಡಾಡ್ತಾನೆ, ಜಿ, ಯಾವ ಶರ್ಟ್ ಹಾಕೋತಾನೆ, ಸರಿ ಜಿ, ಯಾವ ತರ ಹೊಡಿತಾನೆ ಅನ್ನೋದಲ್ಲ ಸಾಬ್ಜಿ. ನನ್ನ ಬಲಶಾಲಿಯನ್ನಾಗಿ ಮಾಡೋ ಅವನ ಬಲಹೀನತೆ ನನಗೆ ಗೊತ್ತಾಗ್ಬೇಕು ಸಾಬ್ಜಿ. ನೀನ್ ಈ ಕೆಲ್ಸಕ್ಕೆ ಎಷ್ಟು ಜನ ಬೇಕಾದ್ರೂ ಇಡು ಸಾಬ್ಜಿ. ಎಷ್ಟು ದುಡ್ಡು ಬೇಕಾದ್ರೂ ಖರ್ಚು ಮಾಡು ಸಾಬ್ಜಿ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಾನು ಕೇಳಿದ ಇನ್ಫಾರ್ಮೇಶನ್ ಕಳಿಸ್ದೆ ಹೋದ್ರೆ ಸಾಬ್ಜಿ, ನಿನ್ನ ಕಡೆಯವ್ರ ಹತ್ರ ನಿನ್ನ ಶವನ್ ಕಳ್ಸು. ಅಮ್ಮ, ಏನೋ ಇವನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ನನ್ನ ಬಾಡಿನ ನನ್ನ ಜನಗಳ ಜೊತೆಲಿ ನಾನೇ ಇವನತ್ರ ಕಳಿಸ್ಬೇಕಂತ. ಇನ್ಫಾರ್ಮೇಶನ್ ಕೊಟ್ಟೆ ಅಂತ ಅನ್ಕೋ, ಆ ಜೈಕಿರಣ್ ನನ್ನ ಸಾಯಿಸಿ ಇವನ್ ತಮ್ಮನ ಹತ್ರ ಕಳಿಸ್ತಾನೆ, ಆಮೇಲೆ ನನ್ನ ಶವ ಕೂಡ ಸಿಗಲ್ಲ ಇವನಿಗೆ. ಯಾಕೆ ಸಿಗಲ್ಲಣ್ಣ? ನಿನ್ನ ಅನಾಥ ಶವ ಅಂತ ಹಾಕ್ಬಿಡ್ತಾರೋ ಏನು? ತಪ್ಪಾಗಿ ಹೇಳಿದ್ನ. ಆ ದುಡ್ಡೆಲ್ಲಿದೆ ಅಂತ ಗೊತ್ತಾದ್ರೆ ನೀನ್ ಬಿಡ್ತಾರ? ಅವ್ರು ನನ್ನ ಬಿಟ್ರು, ನಾನು ಅವ್ರನ್ನ ಬಿಡಲ್ಲ. ಅವ್ರ ಹೆಸರು ಕೇಳಿದ್ರೆ ಭಯ ಆಗುತ್ತೆ. ಆ ದುಡ್ಡು ಸಿಗೋವರೆಗೂ ನೀನು ಎಲ್ಲಿಗಾದ್ರೂ ಹೋಗ್ಬಿಡು ಜೈ. ಇಷ್ಟು ಕೋಪ ಇದೆ ನನಗೆ, ಇದವನು ಕೊಟ್ಬಿಟ್ಟು ಆಮೇಲೆ ಬಿಟ್ಬಿಡ್ತೀನಿ. ಅಮ್ಮ, ಏನಾಯ್ತಣ್ಣ? ಆ ಫೈರ್ ಆಫೀಸರ್ ನೆನಪಾಗ್ತಾ ಇದ್ದಾನೆ ಕಣೋ. ಆ ನಾಯಕ್ ಹೇಳ್ದ ಹಾಗೆ ಫೈರ್ ಆಫೀಸರ್ ಇನ್ಫಾರ್ಮೇಶನ್ ಕೊಟ್ವಿ ಅನ್ಕೋ, ಅವರು ನೋಡ್ಕೋತಾರೆ, ಆಮೇಲೆ ನಾವು ಹ್ಯಾಪಿಯಾಗಿ ರಿಲ್ಯಾಕ್ಸ್ಡ್ ಆಗಿರ್ಬಹುದು. ಆಪರೇಷನ್ ಕನ್ಸ್ಟ್ರಕ್ಷನ್ ಮತ್ತೆ ನಾವು ಸ್ಟಾರ್ಟ್ ಮಾಡಬಹುದು. ಅದೇ ಕರೆಕ್ಟ್ ಅಂತೀಯಾ? ಹೌದು ಅಣ್ಣ. ನಿಧಾನಕ್ಕೆ, ನಾಯಿಗಳಿರ್ತಾವೋ ಏನು? ಏಯ್ ಅಣ್ಣ, ಬೆಡ್ರೂಮ್ ಎಲ್ಲಿ? ಆಗ್ನೇಯ ದಿಕ್ಕಲ್ಲಿರುತ್ತೆ. ಅದೆಲ್ಲಿ? ನಂಗೂ ಗೊತ್ತಿಲ್ಲ, ಅದಕ್ಕೆ ಈ ಕಂಪಾಸ್ ತಂದಿದ್ದೀನಿ. ನಿನಗೆ ಕಂಪಾಸ್ ಅಂದ್ರೆ ಗೊತ್ತಿಲ್ಲ ಅಲ್ವಾ? ಕನ್ನಡದಲ್ಲಿ ಇದನ್ನ ದಿಕ್ಸೂಚಿ ಅಂತಾರೆ. ವಿಜ್ಞಾನ ಪ್ರದರ್ಶನ ತೋರಿಸ್ಬೇಡ, ಹೋಗಿ ಕೆಲಸ ನೋಡು. ಇದೇ ಅಣ್ಣ ಬೆಡ್ರೂಮು, ಲೈಟ್ ಆನ್ ಮಾಡಿ. ಇದೇನಿದು, ಕಿಚನ್ ತರ ಇದೆಯಲ್ಲ. ನಿನ್ ಬೆಡ್ರೂಮ್ ಅಂತ ಹೇಳ್ದಲ್ಲೋ. ಇದು ತಪ್ಪು ಮಾಡಲ್ಲ ಅಣ್ಣ. ಲೋ ದರಿದ್ರ ನನ್ ಮಗನ, ಇದು ದಿಕ್ಸೂಚಿ ಅಲ್ಲ ಕಣೋ, ಗಾಂಧಿ ಕಾಲದ ಗಡಿಯಾರ ಕಣೋ ಇದು. ಹೌದಾ? ತಗೊಳ್ಳೋ ಕುತ್ತೆ. ಅಬ್ಬ ಹೋಗ್ಲಿ ಬಿಡು, ಕಿಚನ್ಗೆ ಬಂದಿದೀವಲ್ಲ, ಏನಾದ್ರೂ ತಿನ್ಬಿಟ್ಟು ಹೋಗೋಣ. ಏನಿದೆ ಇಲ್ಲಿ? ಅಣ್ಣ ಲೈಟ್ ಹಾಕೋಣ, ಎಲ್ಲ ಕತ್ಲಾಕ್ಬಿಟ್ಟಿದೆ. ಮಾಡಿ ಕಾಪಾಡೋಣ ಅಣ್ಣ, ನಿನ್ ಕಾಲಿಗೆ ಬೀಳ್ತೀನಣ, ಏನಾದ್ರು ಮಾಡೋಣ, ಸಿಕ್ಕಾಕೊಂಡ್ಬಿಟ್ಟಿದೆ. ಚಿಕ್ಕವನಿದ್ದಾಗ ತುಂಬಾ ರೈಲು ಗಾಡಿ ಆಟ ಆಡಿದೀನಿ, ಆ ಫೈರ್ ಆಫೀಸರ್ಗೋಸ್ಕರ ನಿನ್ ಜೊತೆ ಆಟ ಆಡ್ಬೇಕಾಗಿ ಬಂದಿದೆ. ಅಣ್ಣ ಏನಾದ್ರೂ ಮಾಡಿ ನನ್ನ ಕಾಪಾಡೋಣ ಪ್ಲೀಸ್. ಅಣ್ಣ ಅಣ್ಣ ಕೇಳಿಸ್ಕೊಳ್ತಿದ್ಯಾ? ನಿನಗೆ ಹೇಳಿದ್ದು. ಅಣ್ಣ ಅಣ್ಣ ಎಲ್ಲಿದ್ಯಾ? ಅಣ್ಣ ಸರ್ 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 ಸರ್, ನನಗೇನು ಗೊತ್ತಿಲ್ಲ ಸರ್, ನಾಯಕಿಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಅಣ್ಣನ ಇಲ್ಲಿ ಕರ್ಕೊಂಬಂದ ಸರ್, ನನಗೇನು ಗೊತ್ತಿಲ್ಲ ಸರ್, ದಯವಿಟ್ಟು ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್ ನನ್ನ, ನಂದೇನು ತಪ್ಪಿಲ್ಲ ಸರ್, ನಾನೇನು ಮಾಡಿಲ್ಲ ಸರ್, ದಯವಿಟ್ಟು ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್ ಸರ್. ಅಮ್ಮ ಅಣ್ಣ ಬಿನ್ಗೆ ಬಂದ್ಬಿಡ್ತಾಣ. ಅಣ್ಣ ನೀನಾ? ಅವನು ಅನ್ಕೊಂಡೆ ಅಣ್ಣ. ಮತ್ತೆ ಅವನ ಹತ್ರ ನನ್ ಮೇಲೆ ಚಾಡಿ ಯಾಕೋ ಹೇಳ್ತಾ ಇದ್ದೆ ನೀನು? ಅಂದ್ರೆ ಈಗ ನಮಗೆ ಆ ಫೈರ್ ಆಫೀಸರ್ ಬಂದ್ಬಿಟ್ಟ ಬಂದ್ಬಿಟ್ಟ. ಅಣ್ಣ ಅಣ್ಣ ಏನಾಯ್ತು ಇವನಿಗೆ? ಅಣ್ಣ ಎಲ್ಲಿದ್ದೀಯ ಅಣ್ಣ? ಕಬೋರ್ಡ್ ಅಲ್ಲಿ ಬಚ್ಚಿಟ್ಕೊಂಡಿದ್ದೇನೆ, ಅವನು ಹೊರಗಡೆ ಇದ್ದಾನೆ. ಲೇ ಹೊರಗಡೆ ಏನ್ ನಡೀತಾ ಇದೆಯೋ?
ಹಸುವಾಗಿರೋ ಹುಲಿ ತರ ಇಲ್ಲೇ ಕುತ್ಕೊಂಡಿದ್ದಾಳಣ್ಣ. ಆ ಕಬೋರ್ಡೆ ನಿನಗೆ ಶವದ ಪಟ್ಟಿಗೆ ಆಗುತ್ತೆ ಅನ್ಸುತ್ತೆ. ಅಮ್ಮ ಹೆದರ್ಸ್ಬೇಡ ಕಣೋ. ನಿನ್ ಕಬೋರ್ಡಲ್ಲಿ ಆಫೀಸರ್ ಹೊರಗೆ, ನೀನ್ ಸಿಕ್ಕರೆ ಇನ್ನೇನಾದ್ರೂ ಉಳಿಯುತ್ತಾಣ್ಣ. ಲೇ ಏನಾದ್ರೂ ಅದು ಮಾಡೋ. ಅವನೇನಾದ್ರೂ ಚಿಕ್ಕ ಹುಡುಗನ ಆಟಾಡೋಕೆ? ಅವನ್ ಬೆಂಕಿ ತರ ಇಡಾನೆ, ಮುಟ್ಟಿದ್ರೆ ಸುಟ್ಟು ಹೋಗ್ತೀಯ. ಅಮ್ಮ ಲೇ ಸಿಕ್ಕಿದ್ರೆ ಸಾಯಿಸ್ಬಿಡ್ತಾನ. ಅಷ್ಟೇ ನಿನ್ ಕಥೆ. ದೇವರೇ ನೋಡ್ಬಿಟ್ಟ ಅಣ್ಣ. ಅಮ್ಮ ನನಿಗ ಇಲ್ಲ ಕಬೋರ್ಡ್ನ. ಬರ್ತಿದ್ದಾನಣ್ಣ? ಅಲೇ ಬಂದ್ಬಿಟ್ಟ. ನನಿಗಳು ಬರ್ತಿದೆ ಕಣೋ. ಸ್ವಲ್ಪ ಸಮಾಧಾನವಾಗಿರೋಣ. ಸಮಾಧಾನವಾಗಿದ್ರೆ ಏನಾಗುತ್ತೆ? ಸತ್ ಹೋಗ್ತೀಯ. ಏನ ಭಯ ಬೀಳುತ್ತಿದೀಯ ಅಣ್ಣ? ಅವ ಅವ ಸ್ವಲ್ಪದ್ರಲ್ಲೇ ಮಿಸ್ ಅಣ್ಣ, ಅವನು ಹೊರಗೆ ಹೋಗ್ತಿದ್ದಾನೆ. ಯೇಸುನಾಥ ಏನೋ ನಗ್ತಿದೀಯ? ಇಲ್ಲಣ್ಣ, ಅವನ್ ಕೈಗ್ ನಿನ್ ಸಿಕ್ಕರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದೀನಿ, ನಗೂ ಬರ್ತಾ ಇದೆ. ಈ ಟೈಮಲ್ಲಿ ಕಾಮಿಡಿ ಮಾಡ್ತಾರೇನೋ ಯಾರಾದ್ರು. ಅಯ್ಯಪ್ಪ ಇವನೇ ಇಲ್ಲೇ ಬರ್ತಿದ್ದಾನಲ್ಲ, ಈಗ ನಾನು ಎಲ್ಲ ಅಡ್ಕೋಬೇಕು. ಸೀನಾ ಸೀನಾ ಸೀನಾ, ಸೀನಾ ಎಲ್ಲಿದ್ದೀಯಾ? ನನ್ ಫ್ರಿಡ್ಜಲ್ಲಿ ಇದ್ದೀನಣ. ಫ್ರಿಡ್ಜಲ್ಲ, ಫ್ರಿಡ್ಜಲ್ಲಿ ತರಕಾರಿ ಹಾಲು ಮೊಸರು ಇರುತ್ತೆ, ನೀನ್ಯಾಕೋ ಇದೀಯಾ? ಆ ಫೈರ್ ಆಫೀಸರ್ ಆ ರೂಮ್ ಇಂದ ನೇರವಾಗಿ ಕಿಚನ್ಗೆ ಬಂದ ಅಣ್ಣ. ಅಯ್ಯಪ್ಪ ಹೋಗ್ಬಿಟ್ಟ. ನನ್ ಮಗನೆ, ಏನೋ ಒಂದು ಮಾಡು ಅಂದ್ರೆ ನನ್ ಮೇಲೆ ಕಾಮಿಡಿ ಮಾಡ್ತೀಯಾ? ಏಯ್ ಸೀನಾ, ಹೊರಗಿನ ಪರಿಸ್ಥಿತಿ ಹೇಗಿದೆ ಅಣ್ಣ? ಗುದುತ್ತು, ನೈಲಾನು, ಸುನಾಮಿ, ಮೂರು ತುಫಾನ್ಗಳು ಸೇರ್ಕೊಂಡು ಒಂದೇ ಸರಿ ಸಮುದ್ರ ದಾಟಿ ಅಲೆ ಮೇಲೆ ಅಲೆ ಬರೋ ತರ ತುಂಬಾ ಡೇಂಜರ್ ಆಗಿ ಬರ್ತಾ ಇದ್ದಾನೆ ಕಣೋ. ಅಣ್ಣ ನೀನು ಒಳಗಡೆ ಇದೀಯಾ ಅಂತ ಅವನಿಗೆ ಗೊತ್ತಾಗ್ಬಿಟ್ಟಿದೆ ಕಣೋ. ಅಣ್ಣ ಸಾಯಿಸ್ಬಿಡ್ತಾನ. ಅದಕ್ಕೂ ಮೇಲೆ ಅಮ್ಮ ಫ್ರಿಡ್ಜ್ ಅಲ್ಲಿ ಕೂಡ ಬೆವರು ಬರ್ತಾ ಇದೆಯಲ್ಲಪ್ಪ. ನನಗೇನು ಗೊತ್ತಿಲ್ಲ ಸರ್, ಆ ನಾಯ್ಕಿ ಇನ್ಫಾರ್ಮೇಶನ್ ಕೊಡೋಣ ಅಂತ ನಮ್ಮಣ್ಣನ ಕರ್ಕೊಂಡ್ಬಂದೆ ಸರ್. ಸರ್ ನಂಗೇನು ಗೊತ್ತಿಲ್ಲ ಸರ್, ನನ್ ಬಿಟ್ಬಿಡಿ ಸರ್, ನಮ್ಮಣ್ಣನ ಕೇಳ್ಕೊಳ್ಳಿ ಸರ್, ನನ್ ಬಿಟ್ಬಿಡಿ ಸರ್ 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 ದಯವಿಟ್ಟು. ಅಣ್ಣ ನೀನಾ? ಆ ಫ್ರಿಡ್ಜಲ್ಲಿ ಕೂಲಿಂಗು ಅದು ಇದು ಅಂತ ಅದು ಸ್ಪ್ರೈಟ್ ಕುಡಿತೀಯಾ? ಸ್ಪ್ರೈಟ್ ಕುಡಿಸ್ತೀಯನೋ? ಯಾರದು ಇವನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕಿನ್ನ ಹೊರಗಡೆ ಹೋಗಿ ಬದುಕೋದು ಬೆಟರ್ ಕಣೋ. ಜೈಯಲ್ಲಿದ್ದಾನೆ ಅಮ್ಮ, ನಿಮಗೆ ಅವನಿಗೆ ಫೋನ್ ಮಾಡಕ್ ಹೇಳ್ತೀನಿ. ಮರಿದೆ ಫೋನ್ ಮಾಡ. ಸರಿ ಅಮ್ಮ, ಅಡ್ರೆಸ್ ಗೊತ್ತಿದೆಯಲ್ಲ, ಕರ್ಕೊಂಡು ಹೋಗಿ. ಏನಾಗಿದೆ ನಿಂಗೆ? ಸ್ಟೇಷನ್ಗೂ ಬರ್ತಾ ಇಲ್ವಂತೆ. ಫೋನ್ ಮಾಡಿದ್ರೆ ಆನ್ಸರ್ ಮಾಡಲ್ಲ, ನಂಗೆ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ನೀನು ಹೋಗು, ನಾನು ಆಮೇಲೆ ಮಾತಾಡ್ತೀನಿ ನಿನ್ನ ಹತ್ರ. ಅದೆಲ್ಲ ಆಗಲ್ಲ, ನೋಡು ಹೇಗಾಗೋಗಿದ್ಯಾ ಅಂತ. ಬಾ ಕಾಫಿ ಕುಡಿಯೋಣ. ಸವಿತ್ರಿ ಸವಿತ್ರಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ದಿನ ಆಕ್ಸಿಡೆಂಟಲ್ಲಿ ಎಷ್ಟೊಂದು ಜನ ಸತ್ತೋಗ್ತಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಹೀಗೆ ನಿನ್ ತರನೇ ಮಾತಾಡ್ದೇ ಇರ್ತಾರ? ಹೋಗ್ಲಿ ಬಿಡು, ಏನೋ ಕೋಪದಲ್ಲಿ ಹೊಡೆದ್ಬಿಟ್ಟೆ, ನಾನೇನು ಅಂದ್ಕೊಳ್ಳಲ್ಲ. ಲವ್ ಯು. ಐ ಮಿಸ್ ಯು ಸೋ ಮಚ್.
ಹೆಸರು ಸಾವಿತ್ರಿ. ಇದೇ ನಿಮ್ಮ ಬಲ, ಅವನ ಬಲಹೀನತೆ. ಇವಳನ್ನ ಹಿಡ್ಕೊಂಡ್ರೆ ಸಾವಿರ ಕೋಟಿ ಅಲ್ಲ, ಲಕ್ಷ ಕೋಟಿ ಬೇಕಾದ್ರೂ ತಂದ್ಕೊಡ್ತಾನೆ ಸಾಬ್ಜಿ. ಸಾವಿತ್ರಿ ಅವರಿದ್ದಾರಾ? ನೀವು ಜೈ ಕಳಿಸ್ತಾ? ಓಹೋ, ಒಳಗೆ ಬನ್ನಿ, ಪರವಾಗಿಲ್ಲ, ಒಂದ್ಸಲ ಕರೀತೀರಾ? ಏನು ಹೇಳಬೇಕಿತ್ತು? ಸಾವಿ, ನಿನಗೋಸ್ಕರ ಯಾರೋ ಬಂದಿದ್ದಾರೆ. ಅಮ್ಮ ಸಾವಿತ್ರಿ. ಸಾವಿತ್ರಿ ಜೈ ಜೊತೆ ಹೊರಗಡೆ ಹೋಗಿದ್ದಾಳಲ್ಲ. ನೀವು ಬರ್ತೀರಂತ ಜೈ ಹೇಳ್ದಪ್ಪ, ಅವನೇ ನಿಮ್ ಹತ್ರ ಬರ್ತಾನಂತೆ. ಓಕೆ ಸರ್, ಸರಿ. ಏಯ್, ಅವ್ರು ಬರೋರ್ಗೂ ವೇಟ್ ಮಾಡೋ ಅಷ್ಟು ತಾಳ್ಮೆ ನನಗಿಲ್ಲ. ಹೋಗಿ ಹುಡುಕಿ, ನಮಗ್ ಸಿಗದೇ ಇರೋ ಅಷ್ಟು ದೂರ ಈ ಭೂಮಿ ಮೇಲೆ ಎಲ್ಲೂ ಹೋಗಕ್ಕಾಗಲ್ಲ ಅಂತ ಅವ್ನಿಗೆ ಗೊತ್ತಾಗ್ಬೇಕು. ಟ್ರೈನಿಂಗಲ್ಲಿ ನನ್ನ ಬ್ಯಾಚ್ ಮೇಟ್ದು. ಕಮ್. ಸೊ ವಾಟ್ ನೆಕ್ಸ್ಟ್? ನೀನು ಹೋಗಿ ಫ್ರೆಶ್ ಅಪ್ ಆಗು.
ಏನೋ ಹೇಳೋದಕ್ಕೆ ಪ್ರಯತ್ನ ಮಾಡ್ದ, ಏನು ಹೇಳ್ದ, ಓ ಈ ಟೈಮಲ್ಲಿ ಯಾರು ಸಾವಿತ್ರಿ? ಸಾವಿತ್ರಿ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀನಿ. ಯಾರು ಬಂದಿದ್ರು? ಯಾರೋ ಗೊತ್ತಿಲ್ಲ. ಏನಂತೆ? ಏನು ಹೇಳಲಿಲ್ಲ. ಏನು ಹೇಳ್ದೆ ಹಂಗೆ ಹೋಗ್ಬಿಟ್ರ ಸಾವಿತ್ರಿ? ಯಾಕೆ ಟೆನ್ಷನ್ ಆಗ್ತಾ ಇದೆಯಾ? ಅವನು ಏನು ಹೇಳಲಿಲ್ಲ. ಹ್ಮ್, ಇದನ್ ಕೊಟ್ಟು ಹೊರಟೋದ. ಸಾರಿ. ಅವನು ಏನು ಹೇಳಲಿಲ್ಲ, ಇದನ್ ಕೊಟ್ಟು ಹೊರಟೋದ. ಅವನು ನಿನಗೆ ಏನು ಹೇಳ್ದ ಹೇಳು ಹೇಳು. ಅವನು ಸಾಯೋ ಮುಂಚೆ ನಿನಗೆ ಏನು ಹೇಳ್ದ ನನಗೆ ಗೊತ್ತಾಗ್ಬೇಕು. ಗುಡ್ ಲಕ್. ಎಲ್ಲರೂ ಅವ್ನು ಏನ್ ಹೇಳ್ದ ಏನ್ ಹೇಳ್ದ ಅಂತ ಕೇಳ್ತಿದ್ದಾರೆ, ಆದ್ರೆ ಒಬ್ನು ಅವ್ನ ಏನ್ ಕೊಟ್ಟ ಅಂತ ಕೇಳಿಲ್ಲ. ಯಾರು ಕೇಳಿದ್ರು, ಏನ್ ಕೇಳಿದ್ರು? ನೀನ್ ಇಲ್ಲೇ ಇರು, ನಾನು 2 hours ಅಲ್ಲಿ ಬರ್ತೀನಿ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಬಿಡು. ಮುತ್ತಲ್ಲ, ಕೊನೆ ಪಕ್ಷ ಟಚ್ ಕೂಡ ಮಾಡಿಲ್ಲ. ಏನೋ ನೆನ್ಪಂತು ಅಂತ ಹೇಳಿ ನನ್ನ ಒಬ್ಬಳನ್ನೇ ಇದು ಯಾವುದೋ ಗೆಸ್ಟ್ ಹೌಸ್ ಅಲ್ಲಿ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟ. ಎಲ್ಲಿದ್ಯಾ? ಸಿಕ್ಕಾಕೊಂಡ ನನ್ ಮಗ, ಹೇಳ್ಕೊಂಡು ಬನ್ನಿ. ಬರ್ತಾ ಇದ್ದೀನಿ. ನೀವು ಬರೋವರೆಗೂ ಇವಳು ಬದುಕಿರಲ್ಲ ಅನ್ಸುತ್ತೆ ಕಣೋ. ಆಗ್ಲೇ ತುಂಬಾ ರಕ್ತ ಹೋಗ್ಬಿಟ್ಟಿದೆ. ಅವಳಿಗೇನು ಮಾಡ್ಬೇಡ. ನಿನಗೆ ಬೇಕಾಗಿರೋ ದುಡ್ಡು ಎಲ್ಲಿದೆ ಅಂತ ನನಗೆ ಗೊತ್ತು. ಅದಕ್ಕೆ ಸಂಬಂಧಪಟ್ಟ ಅಕೌಂಟ್ ನಂಬರ್ ಪಾಸ್ವರ್ಡ್ ನನ್ನ ಹತ್ರನೇ ಇದೆ. ಪ್ಲೀಸ್, ಅವಳಿಗೇನು ಮಾಡ್ಬೇಡ. ನೀನು ಮಾತಾಡ್ತಿರೋದು ನನಗೆ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡು. ಅವಳಿಗೇನು ಮಾಡ್ಬೇಡ ಕಣೋ, ಪ್ಲೀಸ್. ಬೇಡ್ಕೋತಾ ಇದ್ದ ಅನ್ಕೊಂಡ್ರು? ದುಡ್ಡು ನನ್ನ ಹತ್ರನೇ ಇದೆ. ಈ ದುಡ್ಡು ತಗೊಂಡು ಹುಡುಗಿನ ಬಿಟ್ಬಿಡು. ಸರಿ ಸರಿ, ಆ ಅಕೌಂಟ್ ನಂಬರ್ ಪಾಸ್ವರ್ಡ್ ನನಗೆ ಕೊಟ್ಟು ನಿನ್ ಗರ್ಲ್ ಫ್ರೆಂಡ್ ಕರ್ಕೊಂಡು ಹೋಗು. ಎಲ್ಲಿ ಬರ್ಬೇಕು ಅಂತ ನನ್ನ ಕಡೆಯವ್ರು ಹೇಳ್ತಾರೆ.
ಹೇಳಿದ್ದೆ ತಾನೆ, ನನ್ನ ದುಡ್ಡೆಲ್ಲಿ ಅಂತ ನಾನು ಕೇಳಲ್ಲ, ತಗೋ ಅಂತ ನೀನೇ ಹುಡುಕೊಂಡು ಬರ್ತೀಯ ಅಂತ. ಸಾವಿತ್ರಿಯಲ್ಲಿ 1000 ಕೋಟಿ ಸಿಗೋ ಹಾಗೆ ಮಾಡಿದ ಹುಡುಗಿನ ಇಲ್ಲಿ ಕರ್ಕೊಂಡು ಬಂದ್ರೆ ಚೆನ್ನಾಗಿರಲ್ಲ ಅಂತ ಕರ್ಕೊಂಡು ಬರಲಿಲ್ಲ. ಸಾವಿತ್ರಿನ ತೋರಿಸ್ಲಿಲ್ಲ ಅಂದ್ರೆ ನಿನ್ಗೆ ಅಕೌಂಟ್ ನಂಬರ್ ಪಾಸ್ವರ್ಡ್ ಏನೂ ಸಿಗೋದಿಲ್ಲ. ನೀನು ಹೇಳೋದಕ್ಕೆ ನಾನು ಕೊಡ್ತಾ ಇರೋದು ಹೂವು ಹಣ್ಣು ಅಲ್ಲ, ಪ್ರಾಣನ. ನೀನ್ ಲೇಟ್ ಮಾಡಿದ ಪ್ರತಿ ಕ್ಷಣನೂ ಅವಳ ಲೈಫ್ಗೆ ರಿಸ್ಕ್ ಜಾಸ್ತಿ ಆಗ್ತಿರುತ್ತೆ. ಯೋಚನೆ ಮಾಡು. ಸರ್, ಯುವನಾಕ್ ನಾಯಕ್ಗೆ ಸೇವ್ ಮಾಡ್ದ. ಸಾವಿತ್ರಿ ಹುಷಾರು. ಕೈಗೆ ಸಿಕ್ಕಿದ ಒಂದೇ ಒಂದು ಅವಕಾಶನ ಹಾಳು ಮಾಡ್ಬಿಟ್ಟಲ್ಲೋ. ಅವನಿಗೆ ನೀನ್ ಮಾಡಿದ ಸಹಾಯನ ನೆನಪಲ್ಲಿ ಇಟ್ಕೊಂಡು ಆ ಹುಡುಗಿನ ಬಿಡ್ತಾನೆ ಅಂತ ಅನ್ಕೊಂಡಿದ್ಯಾ? ಇಷ್ಟೊತ್ತಿಗಾಗ್ಲೇ ಸಾಯಿಸಿರ್ತಾನೆ. ಸಾಬ್ಜಿ, ಪಾಪ ಸತ್ತೋಗ್ತಾಳೇನೋ ಸಾಬ್ಜಿ. ಅವನಿಗೋಸ್ಕರ ಅಷ್ಟೊಂದು ಸಾಯ್ತಾಳೆ ಅಂದ್ರೆ ನನಗೋಸ್ಕರ ಇಷ್ಟು ಸಾಯಕ್ಕಾಗಲ್ವಾ? ಸಾಯ್ಲಿ ಬಿಡು. ಅವನು ಇವಳು ಹೆಣದ ಮೇಲೆ ಬಿದ್ದು ಅಳೋದನ್ನ ನಾನ್ ನೋಡ್ಬೇಕು. ಸರ್, ಏನು ಅಕೌಂಟಲ್ಲಿ ದುಡ್ಡು ಏನು ಇಲ್ಲ ಸರ್. ದುಡ್ಡಿಲ್ಲ ಅಂದ್ರೆ ಏನರ್ಥ? ಸರಿಯಾಗಿ ನೋಡು. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ದುಡ್ಡೆಲ್ಲಾನು ಸಾವಿತ್ರಿ ಅನ್ನೋರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಸರ್. ಸಾವಿತ್ರಿ? ಸಾವಿತ್ರಿ ಅಂದ್ರೆ ಇವಳು ಸಾಯ್ಬಾರ್ದು, ಇವಳು ಸಾಯ್ಬಾರ್ದು, ಇವಳು ಸಾಯೋದಕ್ಕೆ ಬಿಡಬಾರ್ದು. ಎಕ್ಸ್ಟರ್ನಲ್ ಇಂಟರ್ನಲ್ ಬೀಡಿಂಗ್ ತುಂಬ ಆಗಿದೆ ಸರ್. ಈ ಹುಡುಗಿಗೆ ಹೈಪೋವಾಲ್ಯೂಮ್ ಶಾಕ್ ಆಗಿದೆ, ಬದುಕೋದು ತುಂಬ ಕಷ್ಟ ಸರ್. ಇವಳು ಸಾಯೋ ಹಾಗಿಲ್ಲ, ಇವಳ ಜೀವದ ಬೆಲೆ 1000 ಕೋಟಿ. ಇವಳು ಸಾಯ್ತಾಳೆ ಅನ್ನೋ ಮಾತು ಯಾರಾದ್ರೂ ಆಡಿದ್ರೆ ಸಾಯಿಸ್ಬಿಡ್ತೀನಿ. ಇವಳು ಬದುಕಬೇಕು. ಡಾಕ್ಟರ್, ದೇವ್ರೇ, ಸಾಬ್ಜಿ, ಎಲ್ಲಾದ್ರೂ ಬೆಂಕಿ ಎತ್ಕೊಂಡಿದ್ರೆ ಆರ್ಸೋದಕ್ಕೆ ನೀರು ಹೊಡಿತಾರೆ, ಇವನೇನು ಮೊದ್ಲೇ ನೀರು ಹೊಡಿತಾ ಇದ್ದಾನೆ. ಅಯ್ಯಮ್ಮ,
ನನ್ ಕೋಪ ನಿಮ್ಮ ಮೇಲಲ್ಲ, ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳಿ. ನಿನ್ಗೇನು ಹೇಳೋದು? ಲೇ ಏನಾಯ್ತು? ಆ ಫೈರ್ ಆಫೀಸರ್ ಎಲ್ರಿಗೂ ಹೊಡೆದು ಬಿಲ್ಡಿಂಗ್ ಮೆಂಕಿ ಹಚ್ಚಿಬಿಡಿದ್ರು ಅಣ್ಣ. ಹೊರಗಡೆ ಹೋಗಕ್ಕೆ ಯಾವ್ದು ದಾರಿ ಇಲ್ಲ ಅಣ್ಣ, ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಈಗ ನಾನು ಹೊರಗೆ ಹೋಗ್ಬೇಕಂದ್ರೆ ಯಾವ ದಾರಿ? ನಾರಾಯಣ ಅವ್ರೆ ಹೇಳಿ. ನಾಯಕ್ ಕಾಣಿಸಿದ್ರೆ ಹೇಳು ಅಂತ ಹೇಳಿದ್ದಲ್ಲ. ಹೌದ್ ಸರ್. ಈಗ್ಲೇ ನಾಯಕ್ ಸಿಕ್ಕಿದ್ದ. ಓಕೆ ಸರ್. ನೀನ್ ಈಗ್ಲೇ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೋದು. ಅಡ್ರೆಸ್ ಹೇಳಿ ಸರ್. ಸವಿತ್ರಿ, 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 ನಾನು ಜೈ. ಸವಿತ್ರಿ ಕಣ್ಬಿಡು, ಸವಿತ್ರಿ, 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 ಏಯ್ ಸವಿತ್ರಿ, ಸವಿತ್ರಿ, ಸವಿತ್ರಿ ಕಣ್ಬಿಡು, ಸವಿತ್ರಿ. ತುಂಬಾ ನೋವು ಆಗ್ತಾ ಇದೆ, ಇಲ್ಲಿಂದ ಕರ್ಕೊಂಡು ಹೋಗ್ತೀಯ? ಡಾಕ್ಟರ್ ಪ್ಲೀಸ್. ಅವನು ನನ್ನ ಬ್ಯಾಂಕ್ ಅಕೌಂಟ್ ನಂಬರ್ ಪಾಸ್ವರ್ಡ್ ತಗೊಂಡ. ಅದರಲ್ಲಿ ಬರೀ 700 ರೂಪಾಯಿ ಇದೆ ಅಷ್ಟೇ. ಅದ್ ನಾನು ನೋಡ್ಕೋತೀನಿ ಬಿಡು. ಅಮ್ಮ, ಅಮ್ಮ. ಹಲೋ, ಹಲೋ ಸಾಹೇಬ್ರೆ, ನೀವು ಬರೋದ್ರೊಳಗಡೆ ನಾಯಕ್ ಹೋಗೋ ತರ ಇದ್ದಾನೆ. ಅದೇ ಹೋಗೋ ತರ ಇದ್ದಾನೆ. ಇಲ್ಲಿಂದ ಬಸ್ಸಲ್ಲಿ ಇದೀವಿ ನಾರಾಯಣ ಅವ್ರೆ. ಬರ್ತಾ ಇದೀವಿ ಬಸ್ಸಲ್ಲಿ. ಯಾಕಯ್ಯ? ವೆಹಿಕಲ್ ಟ್ರಬಲ್ ಕೊಡ್ತು ಅದಕ್ಕೆ. ಗೌರ್ಮೆಂಟ್ ವೆಹಿಕಲ್ಸು ಕರೆಕ್ಟ್ ಟೈಮ್ಗೆ ಟ್ರಬಲ್ ಕೊಡ್ತಾವೆ. ನಾವು ಬರೋವರೆಗೂ ಆ ನಾಯಕ್ ಮೇಲೆ ಒಂದ್ ಕಣ್ಣಿಟ್ಟಿರಿ. ಎರಡ್ ಕಣ್ಣು ಸಾಲ್ತಿಲ್ಲಪ್ಪ ನೋಡೋದಕ್ಕೆ. ಬಾರಪ್ಪ ನೀನು. ಸರ್, ನೀವೇನ್ ಮಾಡ್ತಿದ್ರು ನಂಗೆ ಅರ್ಥ ಆಗ್ತಿಲ್ಲ ಸರ್. ಬೇಗ ಹೋಗಿ ಅವನನ್ನ ನಾವೀಗ ಇಟ್ಕೋತೀವಿ. ಇಟ್ಕೊಂಡ್ಮೇಲೆ ಅವನ್ ತಪ್ಪಿಸ್ಕೊಳ್ಳೋವರೆಗೂ ನಾವು ಅವನಿಗೆ ಕಾವಲು ಕಾಯ್ತೀವಿ. ಅಷ್ಟೇ ಅಲ್ವಾ? ಆ ಜೈಗೆ ಒಂದ್ ಗಂಟೆ ಟೈಮ್ ಕೊಟ್ರೆ ಅವನಿಗೆ ನಾವು ಹಿಡ್ಕೊಳ್ಳೋ ಕೆಲ್ಸ, ಕಾಯೋ ಕೆಲ್ಸ ಎರಡು ಇಲ್ದೆ ಇರೋ ಹಾಗೆ ಮಾಡ್ತೀನಿ ಅಂದಿದ್ದಾನೆ. ನಾರಾಯಣ ನಮಗೆ ಕಾಲ್ ಮಾಡಿದ್ದಾನೆ ಅಂದ್ರೆ ಅಲ್ಲಿ ಜೈ ಕೆಲ್ಸ ಶುರು ಮಾಡಿದ್ದಾನೆ ಅಂತ ಅರ್ಥ. ಶೇರ್ ಆಟೋದಲ್ಲಿದ್ದೀವಿ ಸರ್. ಶೇರ್ ಆಟೋದಲ್ಲಿ ಏನ್ ಮಾಡ್ತಿದ್ಯೋ? ಬಸ್ ಈ ರೋಟಲ್ ಬರೋಂತ ಸರ್. ಲೋ, ರಿಕ್ಷಾ ಹತ್ಬೇಕಿಟ್ಕಣೋ? ಸಾಯಂಕಾಲದಷ್ಟೊತ್ತಿಗೆ ಬಂದ್ಬಿಡ್ತಾ ಇದ್ದೆ ನಾನು ಸತ್ತೋದ್ಮೇಲೆ. ಸ್ಪೀಡ್ ಆಗಿ ಬಂದ್ರೆ ನಾಯಕಿಗೆ ಇಷ್ಟ ಇಲ್ಲ ಅಂತ ನೀವೇ ಹೇಳಿದ್ರಲ್ಲ ಸರ್. ಈಗ ಸ್ಪೀಡ್ ಆಗಿ ಬಾ ಅಂದ್ರೆ ಹೇಗೆ ಸರ್? ಇವಾಗ ಅರ್ಥ ಆಯ್ತು ಕಣೋ ನಿನ್ ಮೆಂಟಾಲಿಟಿ. ಈಗ ನಾನು ಏನ್ ಮಾಡ್ಬೇಕು? ಹುಟ್ಟಿರೋನು ಒಂದಿನ ಸಾಯ್ಲೇಬೇಕು, ಸತ್ ಮೇಲೆ ಇನ್ನೊಂದ್ಸಲ ಹುಟ್ಟಲೇಬೇಕು. ಅನಿವಾರ್ಯವಾಗಿ ಈ ವಾಕ್ಯಗಳನ್ನ ನಾನು ನಂಬದೇ ಇರೋಕಂತೂ ಆಗೋದಿಲ್ಲ. ಭಗವದ್ಗೀತೆ ಗಾಯನ ಗಂಟಸಾಲ. ಆದ್ರೆ ಮಾಡು, ಇಲ್ಲಾಂದ್ರೆ ಮುಚ್ಕೊಂಡಿರು. ಆ
ಹೇಳ್ದೆ ತಾನೆ ಈ ಜನ್ಮದಲ್ಲಿ ನಿನ್ಗೆ ದುಡ್ಡು ಸಿಗಲ್ಲ ಅಂತ. ಒಂದು ಗಂಟೆ ಆಗೋಯ್ತು. ಸಾವಿರ ಕೋಟಿನ ನಿಧಾನಕ್ಕೆ ಮಾತಾಡು. ಎಲ್ಲ ಕೊಟ್ಬಿಟ್ಯಾ? ಆ ದುಡ್ಡು ನಮ್ದಲ್ಲ ತಾನೆ. ಅವ್ನು ನನಗೆ ಇಲ್ಲಿಗೆ ಹೊಡೆದ. ಸ್ವಲ್ಪ ದುಡ್ಡು ಉಳಿಸ್ಕೊಂಡಿದ್ರೆ ತಪ್ಪೇನೂ ಇಲ್ಲ. ನಮ್ಮಿಬ್ಬರಿಗೂ ಆಗೋಷ್ಟು ದುಡ್ಡು ನನ್ನ ಹತ್ರ ಇದೆ. ಎಷ್ಟಿದೆ? ನೀನ್ ತುಂಬಾ ರಿಚ್ಚ. Swing it.